ओम नमः शिवाय। श्री गुरु बसवलिंगाय नमः। बसवने मामर शरणरे सिरी बल्ली वचनामृत फल अनुभवदल्ली एल्ली नोडिदरल्ली बसवनेंबुव बल्ली हा बल्ली अरडित्तु कल्याणदल्ली। नोडी 12ನೇ ಶತಮಾನದಲ್ಲಿ ಬಸವೇಶ್ವರರ ಹೆಸರು ಕಲ್ಯಾಣ ರಾಜ್ಯದಾದ್ಯಂತ ಹಬ್ಬಿತ್ತು. ಆದರೆ ಇವತ್ತು ಬಸವ ಟಿವಿಯ ಹೆಸರು ವಿಶ್ವದಾದ್ಯಂತ ಹಬ್ಬಿದೆ. ಇದಕ್ಕೆ ಕಾರಣ ಶ್ರೀ ಬಸವ ಟಿವಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗುತ್ತೆ. 2018 ಜನವರಿ 26 ಗಣರಾಜ್ಯೋತ್ಸವ ದಿವಸದಂದು ಪ್ರಾರಂಭವಾದಂಥ ನಮ್ಮ ಶ್ರೀ ಬಸವ ಟಿವಿ ಇಲ್ಲಿಗೆ 2 ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಶ್ರೀ ಬಸವ ಟಿವಿಯ 2ನೇ ವರ್ಷದ ಈ ಒಂದು ಸಂತೋಷದ ಶುಭ ಸಂದರ್ಭದಲ್ಲಿ ಸಾಧನೆಯ ಹಾದಿಯಲ್ಲಿ ಇಂತಕ್ಕಂಥ ಶ್ರೀ ಬಸವ ಟಿವಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಶ್ರೀ ಬಸವ ಟಿವಿಯ ನಿರ್ದೇಶಕರಾಗಿರ್ತಕ್ಕಂಥ ಪ್ರೀತಿಯ ಸಹೋದರರಾದಂಥ ಶರಣ ಇ ಕೃಷ್ಣಪ್ಪನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕಳೆದ 2 ವರ್ಷಗಳಲ್ಲಿ ಬಸವ ಟಿವಿ ನಡೆದು ಬಂದಂಥ ಒಂದು ಹೆಜ್ಜೆಗಳು ಮುಂದೆ ಸಾಗಬೇಕಾಗಿರ್ತಕ್ಕಂಥ ದಾರಿಯನ್ನು ಕುರಿತು ನಮ್ಮ ಜೊತೆ ನಿಮ್ಮ ಜೊತೆ ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಶರಣ ಇ ಕೃಷ್ಣಪ್ಪನವರ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ಶರಣ ಪ್ರೀತಿಯ ವೀಕ್ಷಕ ಬಂಧುಗಳೇ, 2018 ಜನವರಿ 26ರಲ್ಲಿ ನಮ್ಮ ಶ್ರೀ ಬಸವ ಟಿವಿಯ ಪ್ರಸಾರ ಶುರುವಾಯಿತು. ಅವತ್ತಿನ ಸಂದರ್ಭ ಹೇಗಿತ್ತು, ಅದರ ಒಂದು ಪ್ರಸಾರ, ಅದು ಆನ್ ದ ಏರ್ ಹೋಗ್ತಕ್ಕಂಥ ಸಂದರ್ಭವನ್ನು ಮೆಲ್ಕು ಹಾಕ್ತಕ್ಕಂಥ ಸಂದರ್ಭ ಇದು. ಯಾಕೆ ಅಂತ ಕೇಳಿದರೆ, ನಾ 2 ವರ್ಷಗಳ ಹಿಂದೆ ಶುರುವಾದಂಥ ಶ್ರೀ ಬಸವ ಟಿವಿಯ ಆ ದಿನದ ಒಂದು ವಿಶೇಷತೆಯನ್ನು, ಮಹತ್ವವನ್ನು, ಅವತ್ತು ನಡೆದಂಥ ಒಂದು ಘಟನೆಯನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಕೃಷ್ಣಪ್ಪನವ್ರಲ್ಲಿ ಕೇಳ್ಕೊಳ್ತೇನೆ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲನ ಅನುಪಮ ಶೀಲಂ, ಬಸವಂ ಜಂಗಮಲೋಲಂ, ಬಸವಾರಕ್ಷಿಪುದನ ಸಂಗನ ಬಸವ. ಬಸವ ಟಿವಿಯ ಎಲ್ಲ ವೀಕ್ಷಕ ಸದ್ಭಕ್ತರಿಗೆ ನಮಸ್ಕಾರಗಳು. ಶರಣ ಶರಣಾರ್ಥಿ. ನಾವು 2018 ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಬಸವ ಟಿವಿಯನ್ನು ಲಾಂಚ್ ಮಾಡಿದ್ವಿ. ಆ ದಿನಾಂಕದಿಂದ ಸುಮಾರು 2 ವರ್ಷ ಹಿಂದೆ ಅಂತಂದರೆ 2016ರಲ್ಲಿ ಈ ಬಸವ ಟಿವಿಯನ್ನು ಮಾಡಬೇಕು ಅನ್ನುವಂತಹ ಕೆಲಸವನ್ನು ಕೈಗೆತ್ಕೊಂಡ್ವಿ. 2 ವರ್ಷ ಪೂರ್ವಭಾವಿಯಾಗಿ ಇಟ್ಕೊಂಡ್ವಿ. 2016, 2017 2 ವರ್ಷದ ನಿರಂತರ ಓಡಾಟ, ಹೋರಾಟ, ಪರಿಶ್ರಮ, ಇಷ್ಟದರ ಫಲವಾಗಿ ನಾವು ಕೋಟ್ಯಾಂತರ ರೂಪಾಯಿಗಳನ್ನು ತೊಡಗಿಸಿ ನಾವು ಸ್ಕ್ರೀನಲ್ಲಿ ಬಸವ ಟಿವಿಯನ್ನು ಟಿವಿ ಸ್ಕ್ರೀನಲ್ಲಿ ನೋಡುವಂತಹ ಸೌಭಾಗ್ಯ ನಮಗೆ 2018 ಜನವರಿ 26ರಂದು ನಮಗೆ ಪ್ರಾಪ್ತಿ ಆಯಿತು. ಆ ಫಂಕ್ಷನ್ನ ನಾವು ಭಾರಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಭಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಸಿ ಒಂದು ಯಾವುದೋ ಒಂದು ದೊಡ್ಡ ವೇದಿಕೆಯನ್ನು ಮಾಡಿ, ಅಥವಾ ಬೆಂಗಳೂರಲ್ಲಿ ಅರಮನೆ ಮೈದಾನದಲ್ಲಿ ಮಾಡಿ ಭಾರಿ ಅದ್ದೂರಿ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನಸ್ಸಿನಲ್ಲಿತ್ತು. ಆದರೆ ಯಾರೊಬ್ಬರಿಗೂ ಕೂಡ ಬಸವ ಟಿವಿ ಆಗುತ್ತೆ ಅಂತ ನಾವು ಹೇಳಿದ್ರೂ ಕೂಡ ನಂಬಿಕೆ ಬರ್ತಿರಲಿಲ್ಲ. ಯಾವ ಸ್ವಾಮೀಜಿಯವ್ರ ಹತ್ರ ಹೋಗಿ ಈ ಥರದ ಲಾಂಚ್ ಮಾಡ್ತೀವಿ ಅಂದ್ರೂ ಕೂಡ ಮಾಡಿ ಹೋಗ್ರಿ ನೋಡೋಣ, ಅಥವಾ ಯಾರೇ ಒಬ್ಬ ರಾಜಕಾರಣಿಗರ ಹತ್ರ ಹೋಗಿ ಹೇಳಿದ್ರು ಕೂಡ ಹೌದಾ ಆಯಿತು ಮಾಡೋಗ್ರಿ ನೋಡೋಣ. ಹೀಗೆ ಒಂದು ಅಸಡ್ಡೆಯ ಮಾತುಗಳು ಬಂತೇ ಹೊರತು ಹೌದಾ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು ನಿಮಗೆ, ನಾವೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳಿದವರೇ ಇಲ್ಲ. ಕೆಲವು ಘಟನೆಗಳನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮನ್ನು ಯಾರು ಇವತ್ತು ನಂಬ್ತಾ ಇಲ್ಲ ಸರ್. 2 ವರ್ಷ ನಾವು ಬಸವ ಟಿವಿಯನ್ನು ರನ್ ಮಾಡಿದ್ದೀವಲ್ಲ,
ಇವತ್ತು ಕೂಡ ನಂಬ್ತಾ ಇಲ್ಲ. ಇವತ್ತೂ ಕೂಡ ನಿನ್ಗೆ ಏನು ಬೇಕಪ್ಪ, ಏನು ಸಹಾಯ ಬೇಕು ಅಂತ ಕೇಳಿದವರೇ ಇಲ್ಲ. ನಾವು ನಮ್ಮ ಕನಸನ್ನು ಏನು ಇಟ್ಕೊಂಡಿದ್ವಿ ಅಂದರೆ ಅರಮನೆ ಮೈದಾನದಲ್ಲಿ ಮಾಡಬೇಕು. ಇದೊಂದು ದೊಡ್ಡ ಸಮುದಾಯ ಪ್ರಮಾಣದಲ್ಲಿ ಮಾಡಬೇಕು. ಹೌದು, ಇದು ದೊಡ್ಡ ಸಮುದಾಯದ ಟಿವಿ. ಒಂದು ಕೋಟಿ ಮೇಲಿದ್ದಾರೆ ಬಸವಣ್ಣನವರ ಅನುಯಾಯಿಗಳು ಈ ರಾಜ್ಯದಲ್ಲಿ, ಒಂದು ಕೋಟಿಗೆ ಮೀರಿದ್ದಾರೆ. ನಾನು ಅಂದ್ಕೊಂಡಿದ್ದು ಇಡೀ ಗ್ರಾಮಗಳಲ್ಲಿ, ಊರುಗಳಲ್ಲಿ, ತಾಲೂಕುಗಳಲ್ಲಿ, ಟೌನ್ಗಳಲ್ಲಿ ಒಂದು ದೊಡ್ಡ ದೊಡ್ಡ ಕಟೌಟ್ಗಳು ಹಾಕಿ ಅವರೇ ಸ್ವಯಂ ಬಸವ ಟಿವಿಯನ್ನು ಸ್ವಾಗತ ಮಾಡೋ ರೀತಿಯಲ್ಲಿ ಇದು ಪ್ರಾರಂಭೋತ್ಸವವನ್ನು ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ಯಾರಲ್ಲೂ ನೋಡಿದ್ರು ಕೂಡ ನಿರುತ್ಸಾಹ ನಿರುತ್ಸಾಹ. ನಾ ಜನವರಿ ಪ್ರತಿ ವರ್ಷ 26ನೇ ತಾರೀಕು ಬಸವ ಟಿವಿಯ ಈ ಒಂದು ಪ್ರಸಾರ ಶುರುವಾಗಿದೆ. ಜನ್ಮದಿನ. ಹಾ, ಜನ್ಮದಿನ ಇದು ಅಲ್ವೇ. ಅವತ್ತು ಕಾನ್ಸ್ಟಿಟ್ಯೂಷನ್ಗೆ ಜನ್ಮದಿನ, ನಮ್ಮ ಬಸವ ಟಿವಿಯ ಕೂಡ ಅದು ಪ್ರಸಾರ ಶುರುವಾಗಿದೆ. ಇದು ಬಹಳ ಒಳ್ಳೆಯ ಒಂದು ಸಂದರ್ಭ, ಒಳ್ಳೆಯ ಒಂದು ಘಟನೆ ಅಂತ ನಾವು ಅನ್ಕೊಳ್ಬಹುದು. ಇದು ಬಸವ ಟಿವಿಯ ಚರಿತ್ರೆಯಲ್ಲಿ ಇದೊಂದು ಐತಿಹಾಸಿಕ ದಾಖಲೆ ಅಂತ ಅನ್ಕೊಳ್ಬಹುದು. ಆಮೇಲೆ ಸರ್, ಈಗ ನಮ್ಮ ಬಸವ ಟಿವಿ ಯಶಸ್ವಿಯಾಗಿ ಈಗ ಎಲ್ಲ ಕಡೆ ಪ್ರಸಾರ ಆಗ್ತಾ ಇದೆ. ಸೊ ವಿಶ್ವದಾದ್ಯಂತ ಆಸ್ಟ್ರೇಲಿಯಾ ಇರ್ಬೋದು, ಗಲ್ಫ್ ಕಂಟ್ರಿ ಇರ್ಬೋದು, ಯುರೋಪ್ ಇರ್ಬೋದು, ಅಮೇರಿಕಾ ಇರ್ಬೋದು, ಜಗತ್ತಿನ ಎಲ್ಲೆಲ್ಲೆಲ್ಲಿ ಒತ್ತು ಇವತ್ತು ಚಾನೆಲ್ಗಳಲ್ಲಿ ನಾವು ಬಸವ ಟಿವಿಯನ್ನು ನೋಡ್ತಕ್ಕಂಥ ಅವಕಾಶವನ್ನು ನೀವು ಮಾಡಿದ್ದೀರಿ. ಎಲ್ಲ ಕಡೆ ಜನ ನೋಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಗಲ್ಫ್ ಕಂಟ್ರಿಯಲ್ಲಾದಂಥ ಕಾರ್ಯಕ್ರಮವನ್ನು ನೇರವಾಗಿ ನಾವಿಲ್ಲಿ ನಮ್ಮ ಬಸವ ಟಿವಿಯಿಂದ ಪ್ರಸಾರ ಮಾಡಿದ್ವಿ. ಅದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಇದು. ಈಗ ಯಾವ್ಯಾವ ಕನೆಕ್ಟಿವಿಟಿಯಿಂದ ನಮ್ಮ ಬಸವ ಟಿವಿ ಪ್ರಸಾರ ಆಗ್ತಾ ಇದೆ? ನೋಡಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಕೇಬಲ್ ನೆಟ್ವರ್ಕ್ ಇದಾವ. ಉದಾಹರಣೆಗೆ ತಾವು ಡೆನ್ ನೆಟ್ವರ್ಕ್ ಅಂತ ಕೇಳಿರ್ಬೋದು. ಡೆನ್ ನೆಟ್ವರ್ಕು ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ಒಂದು 25 ಲಕ್ಷ ಕನೆಕ್ಷನ್ಸ್ ಇದಾವೆ. 25 ಲಕ್ಷ ಮನೆಗಳಲ್ಲಿ ಡೆನ್ ನೆಟ್ವರ್ಕ್ ಇದೆ. ಇನ್ನು ಹಾತ್ವೇನು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಹಾತ್ವೆ ನೆಟ್ವರ್ಕ್ ಅಷ್ಟೇ ಇದೆ. ಮತ್ತೆ ಹ್ಯಾಕ್ಟ್ ಆಕ್ಟ್ ಒಂದು 5-6 ಲಕ್ಷ ಇರಬಹುದು. ಈ ಡಿಜಿಟಲ್ ತಕ್ಕಂತ ಅದನ್ನು ಕೂಡ ಅದು ಒಂದು 15-20 ಲಕ್ಷ ಕನೆಕ್ಷನ್ಸ್ ಇದಾವೆ ಈ ರಾಜ್ಯದಲ್ಲಿ. ಇನ್ನ ಸಿಟಿ ಕೇಬಲ್, ನಂತರ ನಮ್ಮ DTH ಆಗಿರ್ತಕ್ಕಂತ ವಿಡಿಯೋಕೋನ್. ವಿಡಿಯೋಕೋನು ಮೊನ್ನೆ ನಮ್ಮ ಸರ್ವೆ ಪ್ರಕಾರವಾಗಿ 25 ಲಕ್ಷದ ಮ್ಯಾಲಿದೆ ಅಂತ ಹೇಳ್ತಾರೆ. 25 ಲಕ್ಷದ ಮ್ಯಾಲೆ ಇದೆ ವಿಡಿಯೋಕೋನ್ ಈ ರಾಜ್ಯದಲ್ಲಿ. ಮತ್ತೆ ಏರ್ಟೆಲ್, ಅದು ಬಹಳ ಇದೆ. ಏರ್ಟೆಲ್ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಅದನ್ನು ಕೂಡ ಒಂದು 25 ಲಕ್ಷ ಕನೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸರ್ವೆ ಪ್ರಕಾರವಾಗಿ ಅವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರವಾಗಿ ಇದಾವೆ ಸರ್. ಇನ್ನ ಲೋಕಲ್ ಅಲ್ಲಿ ಸಣ್ಣ ಪುಟ್ಟ ಈಗ 5,000 ಕನೆಕ್ಷನ್ಸ್, 10,000 ಕನೆಕ್ಷನ್ಸ್, 25,000 ಕನೆಕ್ಷನ್ಸ್ ಇರ್ತಕ್ಕಂಥವು ಸಣ್ಣ ಸಣ್ಣ ಎಲ್ಲಾ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿದೆ. ಅಷ್ಟೇ ಅಲ್ಲ, ತೆಲಂಗಾಣದಲ್ಲೂ ಕೂಡ ನಮ್ಮ ಬಸವ ಟಿವಿಯನ್ನು ನೋಡ್ತಾರೆ. ಇನ್ನ ಬಾರ್ಡರ್, ನಮ್ಮ ಮಹಾರಾಷ್ಟ್ರದ ಬಾರ್ಡರ್, ಮಹಾರಾಷ್ಟ್ರದ ಬಾರ್ಡರ್ ಪೂರ್ತಿ ನೋಡ್ತಾರೆ. ಗೋವಾ, ಬಾಂಬೆ ಈ ಕಡೆ ಎಲ್ಲಾ ಕಡೆನೂ ಕೂಡ ಬಸವ ಟಿವಿ ಹೋಗ್ತಾ ಇದೆ. ನಮ್ಮ ಅಂದಾಜು 1,20,000 ಜನ ಬಸವ ಟಿವಿಯನ್ನ ವೀಕ್ಷಣೆ ಮಾಡ್ತಾರೆ ಟಿವಿ ಮುಖಾಂತರ. ಇನ್ನ ಸೋಷಿಯಲ್ ಮೀಡಿಯಾಗಳಿದೆಯಲ್ಲ, ಯೂಟ್ಯೂಬ್, ವಾಟ್ಸಪ್ ಆಪ್ ಇದೆ. ನಮ್ಮ ಬಸವ ಟಿವಿದೇ ಒಂದು ಆಪ್ ಇರೋದ್ರಿಂದ ಅದರಿಂದಲೂ ಕೂಡ ಒಂದು ದಿನಕ್ಕೆ 1 ಲಕ್ಷ ಜನ ನಾವು ಕೂತ್ ಕಡೆನೆ ಮೊಬೈಲ್ ಅಲ್ಲೇ ನೋಡಬಹುದು. ಹೌದು ಅಲ್ವೇ, ಎಲ್ಲಿ ಕೂತ್ರು ಮನೆಗೆ ಹೋಗ್ಬೇಕಪ್ಪ. ಇವತ್ತು ನಮ್ಮ ಆವಿಷ್ಕಾರಗಳು ಎಷ್ಟು ಅಭಿವೃದ್ಧಿ ಆಗಿದಾವೆ ಅಂತಂದ್ರೆ, ಯಾರೊಬ್ಬರು ಹೊಲ ಮನೆ ಕೆಲಸ ಮಾಡ್ಕೊಂಡು ಅವರ ತೋಟದ ಮನೆಯಲ್ಲ ಅಥವಾ ತೋಟದಲ್ಲೇನೆ ಅಥವಾ ಹೊಲ ಗದ್ದೆ ಅಲ್ಲೇ ಕೂತ್ಕೊಂಡು ಬಸವ ಟಿವಿಯನ್ನ ನೋಡಬಹುದು. ಅಂತಹ ಒಂದು ವ್ಯವಸ್ಥೆ. ರೈತರು ಕೆಲಸ ಮಾಡಿ ಆಯಾಸ ಆಗಿರುತ್ತೆ, ಊಟ ಮಾಡಿದಾಗ ಸ್ವಲ್ಪ ರೆಸ್ಟ್ ತಗೋತಾ ಇರ್ತಾರೆ, ಅವಾಗ ಅಲ್ಲಿ ಮೊಬೈಲ್ ಅಲ್ಲಿ ಕೂತ್ಕೊಂಡು ಬಸವ ಟಿವಿ ಕಾರ್ಯಕ್ರಮಗಳನ್ನು ನೋಡ್ತಿರ್ತಾರೆ. ಕಾರ್ಮಿಕರು ಎಲ್ಲಿರ್ತಾರೋ ಅಲ್ಲಿ ನೋಡ್ತಿರ್ತಾರೆ. ಆಮೇಲೆ ಆಟೋ ಡ್ರೈವರ್ಗಳು ಸರ್, ಅಥವಾ ಟೆಂಪೋ ಡ್ರೈವರ್ಗಳು, ಅವ್ರು ಕುಳಿತಾಗ ಸಮಯ ಇದೆ ಅಂತಂದ್ರೆ ಬಸವ ಟಿವಿ ನೋಡ್ತಾರೆ. ಇವತ್ತು ನೋಡಿ, ಮೊಬೈಲ್ ಅಲ್ಲಿ ಬಸವ ಟಿವಿಯನ್ನ ಎಲ್ಲರ ಕೈಗೆ ತಲುಪಿಸಿದಿರಿ, ಮನಕ್ಕೆ ತಲುಪಿಸಿದ್ರಿ. ಇದು ಬಹಳ ಮೆತ್ತಕ್ಕಂಥ ಸಂಗತಿ ಸರ್. ಆಮೇಲೆ 1.5 ಕೋಟಿ ಜನ ನೋಡ್ತಕ್ಕಂಥ ನಮ್ಮ ಬಸವ ಟಿವಿ, ಇದು ಸಣ್ಣ ಸಾಧನೆ. ಯಾಕೆಂದ್ರೆ ಕೇವಲ 2 ವರ್ಷದಲ್ಲೇ ತಾವು 1 ಕೋಟಿ ಜನರಿಗೆ ಇವತ್ತು ಬಸವ ಟಿವಿ ತಲುಪಿದೆ ಅಂದ್ರೆ ಯಾವ ಟಿವಿಗೂ
ಕಡ್ಡಾಯವಾದಂತ ವೀವರ್ಸ್ ಇಲ್ಲ, ನಮಗೆ ಮಾತ್ರನೇ ಕಡ್ಡಾಯವಾದಂತ ಪರ್ಮನೆಂಟ್ ಆಗಿ ವೀಕ್ಷಕರು. ಯಾಕೆ ಅಂತಂದ್ರೆ ಬಸವಣ್ಣನವರ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಇದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಾರೆ. ಹೀಗಾಗಿ ಅವರು ಅಭಿಮಾನದಿಂದ ಬಸವ ಟಿವಿಯನ್ನು ನೋಡ್ತಾರೆ. ಹೌದು ಸರ್. ಆಮೇಲೆ ನೋಡಿ, ಈಗ ತಾವಿಷ್ಟು ಪರಿಶ್ರಮ ಹಾಕಿ ಕೋಟ್ಯಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಏನೆಲ್ಲ ತಾವು ಒತ್ತಡ ಕಷ್ಟ ಸುಖಗಳ ನಡುವೆ ಚಾನೆಲ್ ಅನ್ನ ಏನೇ ಆಗಲಿ ಇದು ಬಸವ ಭಕ್ತಿ ಅಂತ ಹೊರೆ ಹೊತ್ಕೊಂಡು ನಡೆಸ್ತಾ ಇದ್ದೀರಿ. ಈ ಸಾಮಾನ್ಯ ಭಾರ ಅಲ್ಲ ನೀವು ಹೊರ್ತಿರೋದು, ಯಾಕೆಂದ್ರೆ ಹಿಂದೆ ಅಟ್ಲಾಸ್ ಪರ್ವತವನ್ನು ಹೊತ್ಕೊಂಡಂತಲ್ಲ, ಹಾಗೆ ನೀವು ಈ ಒಂದು ಬಸವ ಟಿವಿಯ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಸತಿಪತಿಗಳು ಇಬ್ಬರು ಕೂಡ ಬಹಳ ಪರಿಶ್ರಮ ವಹಿಸಿ ಸಿಬ್ಬಂದಿ ವರ್ಗದವರನ್ನು ವಿಶ್ವಾಸಕ್ಕೆ ತಗೊಂಡು ಈ ಒಂದು ನಡೆಸ್ತಾ ಇದ್ದೀರಿ. ಇದರಲ್ಲಿ ಸಂಘ ಸಂಸ್ಥೆಗಳು ಕೂಡ ನಿಮಗೆ ಕೈ ಜೋಡಿಸ್ಬೇಕು ಸರ್. ಯಾಕೆಂದ್ರೆ ಕರ್ನಾಟಕದಲ್ಲಿ, ಭಾರತದಲ್ಲಿರ್ತಕ್ಕಂಥ, ವಿಶ್ವದಲ್ಲಿರ್ತಕ್ಕಂಥ ನಾನಾ ಸಂಘ ಸಂಸ್ಥೆಗಳು, ಅವ್ರು ಯಾವ ರೀತಿ ನಿಮ್ಗೆ ಸಹಕಾರ ಕೊಡ್ಬೋದು? ಇದು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಶಕ್ತಿ ಅಂತಂದ್ರೆ ಸಂಘ ಸಂಸ್ಥೆಗಳು. ಹೌದು, ಸಂಘ ಸಂಸ್ಥೆಗಳು ಹಿಂದೆಯಿಂದಲೂ ಕೂಡ ಈ ಶರಣ ಧರ್ಮದ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಬಂದಿದ್ದಾರೆ. ಸಣ್ಣದಾಗಲಿ ದೊಡ್ಡ ಪ್ರಮಾಣದಲ್ಲಾಗಲಿ, ಈಗ ಬಸವ ಜಯಂತಿ ಇರ್ಬೋದು, ಪ್ರವಚನಗಳು, ಅಥವಾ ಸಣ್ಣ ಪುಟ್ಟ ಯಾವುದೇ ಶರಣರ ಜಯಂತಿಗಳನ್ನು ಮಾಡ್ಕೋತಾ ಬಂದಿದ್ದಾರೆ, ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವತ್ತು ಮಾಡ್ಕೊಂಡು ಬಂದರು ಯಾಕೆ ಅಂತಂದರೆ ಅವತ್ತಿನ ಅಗತ್ಯ ಇತ್ತು. ಇವತ್ತು ಅದರ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಬಸವ ಟಿವಿ ಇದೆ, ಬಸವ ಟಿವಿ ಇದೆ. ಅವರು ಅಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಬಸವ ಟಿವಿಲೇ ಮಾಡ್ಬೋದು. ಅವರು ನಿಜ ಬಸವ ಟಿವಿಲೇ ಮಾಡಬಹುದು. ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ತಲುಪುತ್ತೆ. ಹೌದು, ಅಲ್ಲಿ 100,000 ಖರ್ಚು ಮಾಡುವಂತ ಹಣದಲ್ಲಿ ಅವರು ಬಸವ ಟಿವಿಯಲ್ಲೇ ಅದೇ ಕಾರ್ಯಕ್ರಮನ ಬಸವ ಟಿವಿಗೆ ಮಾಡಿಕೊಟ್ರೆ ಅಥವಾ ಬಸವ ಟಿವಿನೆಲ್ಲ ಟೆಲಿಕಾಸ್ಟ್ ಮಾಡಿದ್ರೆ ಕೋಟಿ ಕೋಟಿ ಜನಕ್ಕೆ ತಲುಪುತ್ತೆ. ಆಮೇಲೆ ಸಂಘ ಸಂಸ್ಥೆಗೆ ಹೆಸರು ಬರ್ತದೆ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾವು ಎಲ್ಲರಿಗೂ ಕೇಳ್ಕೊತೀವಿ, ನೋಡಿ ಇವಾಗ ನೀವು ಯಾವ್ದೋ ಒಂದು ಪ್ರೋಗ್ರಾಮ್ ನ 100,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಆ 100,000 ರೂಪಾಯಿನಲ್ಲಿ ಯಾರ್ದಾದ್ರೂ ಒಬ್ಬ ಶರಣರದ್ದು ಸಾಕ್ಷ್ಯಚಿತ್ರ ಮಾಡಿಕೊಡಿ, ಅದು ನಮ್ಮ ಲೈಬ್ರರಿನಲ್ಲಿ ಪರ್ಮನೆಂಟ್ ಆಗಿ ಉಳಿದು ಬಿಡುತ್ತದೆ. ವರ್ಷ ಎಲ್ಲ ತೋರಿಸ್ತಾ ಇರ್ತೀವಿ. ಅವಾಗ ಒಬ್ಬ ಶರಣರನ್ನ ನಾವು ಜೀವಂತ ಮಾಡ್ದಂಗಾಗುತ್ತೆ. ಎಷ್ಟೋ ಜನ ನಮ್ಮ ಶರಣರನ್ನ ಇನ್ನೂ ಅಜ್ಞಾತದಲ್ಲೇ ಇದ್ದಾರೆ, ಅವರು ಬೆಳಕಿಗೆ ಬಂದಿಲ್ಲ. ನಮಗೆ ಬೆಳಕಿಗೆ ಬಾರದೇ ಇರತಕ್ಕಂಥ ಅಜ್ಞಾತ ಶರಣರನ್ನ ನಾವು ಚಿತ್ರೀಕರಣ ಮಾಡಿ ಅವರ ಸಾಕ್ಷ್ಯಚಿತ್ರಗಳನ್ನ ಮಾಡಿ ಬಸವ ಟಿವಿ ಕೊಟ್ರೆ ಏನಾಗುತ್ತೆ, ಆ 100,000 ರೂಪಾಯಿಗೆ ಬೆಲೆ ಬರ್ತದೆ. ಇವಾಗ ಅವರು 1 ಅವರಲ್ಲಿ ಅಥವಾ 2 ಅವರಲ್ಲಿ 1,00,000 ಖರ್ಚು ಮಾಡಿಬಿಟ್ರೆ ಪ್ರೋಗ್ರಾಮ್ ಮುಗ್ದೋಗ್ಬಿಡ್ತದೆ. ಆದ್ರೆ ಅದೇ 100,000 ರೂಪಾಯಿನಲ್ಲಿ ಅಥವಾ 50,000 ಒಂದು 2 ಲಕ್ಷದಲ್ಲಿ ಅವ್ರು ಏನ್ ಖರ್ಚು ಮಾಡ್ಬೇಕು ಅಂತ ಇರ್ತಾರೋ ಅದರಲ್ಲಿ ಯಾವ್ದಾದ್ರ ಒಬ್ಬ ಶರಣರದು ಜೀವನ ಚರಿತ್ರೆ ಸ್ಮಾರಕಗಳ ಒಂದು ರೆಕಾರ್ಡಿಂಗ್ ಏನಾರ ಮಾಡಿಕೊಟ್ರೆ ಆ ದುಡ್ಡಲ್ಲಿ ಜಗತ್ತೇ ನೋಡ್ತಕ್ಕಂತೆ ಆ ಪ್ರೋಗ್ರಾಮ್ ನೋಡುತ್ತೆ. ಜೊತೆಗೆ ನಾವು ಲೈಬ್ರರಿನಲ್ಲಿ ಸೇಫ್ ಆಗಿ ಇಡೋದ್ರಿಂದ ಕೇಳಿದಾಗೆಲ್ಲ ಅದನ್ನ ಪ್ರಚಾರ ಮಾಡಬಹುದು. ಆ ಹಣಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ. ನಿಜ, ಅದಕ್ಕೆ ಎಕ್ಸ್ಪೈರಿ ಡೇಟ್ 2 ಅವರೆಲ್ಲ ದುಡ್ಡು ಹೋಯ್ತು. ಹೋಯ್ತು. ಆದ್ರೆ ಇಲ್ಲಿ ಆ ದುಡ್ಡಲ್ಲಿ ಪ್ರೋಗ್ರಾಮ್ ಮಾಡಿ ಇಲ್ಲಿ ಕೊಡ್ತಾರಲ್ಲ, ಅದು ಎಕ್ಸ್ಪೈರಿ ಡೇಟೇ ಇಲ್ಲ, ಅದು ಎವರ್ ಗ್ರೀನ್. ಸೊ ಇದು ಒಂದು ನಮ್ಮ ಸಂಘ ಸಂಸ್ಥೆಗಳಿಗೆ ನಾನು ಕೇಳ್ಕೊಳ್ಳುವಂಥದ್ದು ಒಂದು ಮನವಿ. ಮತ್ತೊಂದು ಮನವಿ ಏನಂದ್ರೆ, ಆಯ್ತು ನಾವು ಮಾಡಲೇಬೇಕು ಅಂತಿರಲ್ವಾ, ನೀವು ಮಾಡ್ರಿ, ನೀವು ಆ ಕಾರ್ಯಕ್ರಮಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಿ, ಅದರಲ್ಲಿ ಕೇವಲ 1% ಹಣ ನೀವು ಅದನ್ನ ಚಿತ್ರೀಕರಣ ಮಾಡೋದಕ್ಕೆ 1% ಹಣ. ಈಗ 1,00,000 ರೂಪಾಯಿ ಖರ್ಚು ಮಾಡ್ತಾರೆ ಅಂತಂದ್ರೆ ಅದಕ್ಕೆ 1% ಎಷ್ಟಾಯ್ತು, 1,000 ಆಯ್ತು. 1,000 ಆಯ್ತು. 1,000 ರೂಪಾಯಿ ಜೊತೆಗೆ ಇನ್ನೊಂದು 1,000 ರೂಪಾಯಿ ಹಾಕಿಬಿಟ್ಟು ಅದನ್ನ ವಿಡಿಯೋ ಮಾಡಿಸಿದ್ರೆ ಆ ವಿಡಿಯೋ ರೆಕಾರ್ಡಿಂಗ್ ನಮಗೆ ಕಳಿಸ್ಕೊಟ್ರೆ ನಾವೇನ್ ಮಾಡ್ತೀವಿ, ಅದನ್ನ ಅವರ ಹೆಸರಲ್ಲೇನೆ ಪ್ರಸಾರ ಮಾಡ್ತೀವಿ. ನಾವು ಕೆಲವರಿಗೆ ಹೇಳ್ತೀವಿ, ನೋಡ್ರಿ ನೀವು ನಮಗೆ ಅದನ್ನ ರೆಕಾರ್ಡಿಂಗ್ ಮಾಡಿ ಕೊಡ್ರಿ, ಇಲ್ಲ ಅಂತಂದ್ರೆ ಬಸವ ಟಿವಿಗೆ ನೀವು ಹಣವನ್ನ ಕೊಟ್ಟು ಯಾವ್ದಾದ್ರು ಶರಣರದೊಂದು ಪ್ರೋಗ್ರಾಮ್ ಮಾಡಿಕೊಡಿ, ಇಲ್ಲ ಅಂತ ಅನ್ನೋದಾದ್ರೆ ನೀವೇ ರೆಕಾರ್ಡ್ ಮಾಡಿ ನೀವ್ ಏನ್ ಪ್ರೋಗ್ರಾಮರ ಮಾಡ್ರಿ, ಅದನ್ನ ರೆಕಾರ್ಡಿಂಗ್ ಮಾಡಿ ಕೊಡ್ರಿ, 1,000 ರೂಪಾಯಿ ವಿಡಿಯೋದವರೆಗೆ ಖರ್ಚು ಮಾಡ್ರಿ ಅಂತಂದ್ರೆ, ಇಲ್ಲ ರೀ ನಾವೇನು ಪ್ರಚಾರ ತಗೋಬೇಕು ಅಂತ ನಮ್ಗೇನು ಆಸೆ ಇಲ್ಲ, ಹಿಂಗೆ ಹೇಳ್ತಾರೆ. ನಾವೇನ್ ಪ್ರಚಾರ ತಗೋಬೇಕು ಅಂತ ನಮ್ಗೆ ಆಸೆ ಇಲ್ಲ, ನಾವ್ ಆತರ ಎಲ್ಲ ಪ್ರಚಾರವನ್ನ ಬಯಸೋದಿಲ್ಲ ಅಂತಾರೆ. ನೋಡಿ ಇದು ಎಷ್ಟು ಅವೈಜ್ಞಾನಿಕವಾದ ಉತ್ತರ ಅಂತಂದ್ರೆ, ನಿಮಗ್ ಬೇಡದೆ ಇರ್ಬೋದು ಧರ್ಮಕ್ ಬೇಕು, ನಿಮಗ್ ಬಾಡದೆ ಇರ್ಬೋದು ಆ ಶರಣರಿಗೆ ಬೇಕು, ನಿಮಗ್ ಬೇಡದೆ ಇರ್ಬೋದು ಬಸವಣ್ಣನಿಗೆ ಬೇಕು. ನಾವು ಮಾಡೋ ಕಾರ್ಯಕ್ರಮಗಳು ಜಗತ್ತಿಗೆ ಮುಟ್ಟಬೇಕು. ಹೌದು ಸರ್. ಈಗ ಯಾವ್ದೋ ದುಡ್ಡು ಖರ್ಚು ಮಾಡ್ತಾರೆ, ಯಾವ್ದೋ ಒಂದು ಹಳ್ಳಿಯಲ್ಲೋ ತಾಲೂಕಲ್ಲೋ ಪಟ್ಟಣದಲ್ಲೋ ಕಾರ್ಯಕ್ರಮ ಮಾಡ್ತಾರೆ, ಅದು ಅಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ, ಕೆಲವೇ ಕೆಲವರಿಗೆ ಗೊತ್ತಾಗುತ್ತೆ. ಅಲ್ಲಿ ಸೇರೋದು ಯಾರು, ಯಾವಾಗ ರೆಗ್ಯುಲರ್ ಆಗಿ ಸೇರೋರೇ? ನಿಜ.
ನೀನು ಹೊಸಬರಿಗೇನಲ್ಲ ಅವಕಾಶನೂ ಕೊಡಲ್ಲ, ಹೊಸಬರಲ್ಲಿ ಬರೋದು ಇಲ್ಲ, ಯಾವ್ದಾದ್ರು ಸಣ್ಣ ಸಮುದಾಯದವ್ರನ್ನ ಕರೆಸೋದು ಅವ್ರ ಕೈನಲ್ಲಿ ಮಾಡಿಸೋದು ಇವೆಲ್ಲ ಮಾಡೋದಿಲ್ಲ. ಸಂಘ ಸಮಸ್ಯೆ ನಾನು ಏನ್ ಹೇಳ್ತೀನಿ ಗೊತ್ತಾ ನೋಡಿ, ಈ ಕಾರ್ಯಕ್ರಮ ಮಾಡ್ತಾ ಇದೀರಲ್ಲ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು 20 ವರ್ಷದಿಂದ ಮಾಡ್ತಾ ಇದೀವಿ. 20 ವರ್ಷದಿಂದ ಅದೇ ಜನ ಸೇರ್ತಾವ್ರೆ. ಅಂತವ್ರಿಗೆ ನಾನು ಹೇಳ್ತೀನಿ ಅಂದ್ರೆ, ನೀವು 20 ವರ್ಷದಿಂದ ಮಾಡ್ತಾ ಬಂದಿದ್ದೀರಲ್ವಾ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ಯಾರು ಕಡಿಮೆ ಅಂತೂ ಹೇಳಿಲ್ಲ, 1 ಲಕ್ಷದ ಮೇಲೇನೆ ಹೇಳ್ತಾರೆ. ನಾನು ಅವ್ರಿಗೊಂದು ಸಜೆಷನ್ ಕೊಡ್ತೀನಿ, ನೀವು 1 ಲಕ್ಷ ರೂಪಾಯಿಯನ್ನ ನೀವು ಖರ್ಚು ಮಾಡಲೇಬೇಕು ಅಂತ ಇರ್ತೀರಲ್ಲ, ಆ 1 ಲಕ್ಷ ರೂಪಾಯಿಯನ್ನ ಬೇರೆ ಬೇರೆ ಸಣ್ಣ ಸಮುದಾಯದವರು, ಕಾಯಕ ಜೀವಿಗಳ ಸಮುದಾಯದಲ್ಲಿ ಇರ್ತಾರಲ್ಲ, ಆ ಸಮುದಾಯದವರಿಗೆ ನೀವು ಇದನ್ನ ಕೊಡ್ರಿ, ನೋಡ್ರಪ್ಪ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ, ಈಗ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಬೇರೆ ಸಮುದಾಯದವ್ರ ಕೈನಲ್ಲಿ ಮಾಡಿಸ್ರಿ. ಇವಾಗ ಹರಳಯ್ಯ ಸಮುದಾಯದವ್ರು ಇರ್ತಾರೆ, ಅಥವಾ ನುಲಿಯ ಚಂದಯ್ಯನ ಸಮುದಾಯದವ್ರು ಇರ್ತಾರೆ ಅಲ್ವರ, ಅಥವಾ ಕುಂಬಾರ ಗುಂಡಯ್ಯನ ಸಮುದಾಯದವರು ಇರ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಸುತ್ತ ಎಲ್ಲ ಬದುಕು, ಬಣಜಿಗ ಸಮುದಾಯದವರು, ರೆಡ್ಡಿ ಸಮುದಾಯದವರು, ಗಾಣಿಗ ಸಮುದಾಯದವರು ಇರ್ತಾರೆ. ಹೀಗೆ ಬೇರೆ ಬೇರೆ ಸಮುದಾಯದವ್ರನ್ನ ಕರ್ಕೊಂಡು ಬಂದು, ನೋಡಪ್ಪ ಈ ಪ್ರೋಗ್ರಾಮ್ ನಾವು ಇಷ್ಟು ದಿನ ಮಾಡ್ಕೊಂಡು ಬಂದಿವಿ, ನಮ್ಮ ಹತ್ರ ಇಷ್ಟಿದೆ ಅಮೌಂಟು, ಅದು ನಿಮ್ ಕೈ ಕೊಡ್ತೀವಿ, ನೀವೊಂದಷ್ಟು ಹಾಕೊಂಡು ಈ ಕಾರ್ಯಕ್ರಮನ ಈ ವರ್ಷ ನೀವು ಮಾಡ್ರಿ ಅಂತ ಅಂದ್ರೆ ಬೇರೆಯವರು ಬರ್ಕೊಳ್ತಾರೆ. ಸಮುದಾಯ ಬೆಳೀತದೆ, ಸಮಾಜ ಬೆಳೀತದೆ, ಧರ್ಮ ಬೆಳೀತದೆ. ನಾವು ಮಾಡ್ದೋರೇ ಮಾಡ್ಕೊಳ್ಳೋದು, ಕೂಡದವರೇ ಕೂಡ್ಕೊಳ್ಳೋದು, ಇದರಿಂದ ಪ್ರಯೋಜನ ಆಗೋದಿಲ್ಲ. ಅದೇ ನಾವು ಸಂಘ ಸಂಸ್ಥೆಗಳಿಗೆ ಹೋದ ಕಡೆ ಎಲ್ಲ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ, ಇಷ್ಟು ವರ್ಷದಿಂದ ಮಾಡ್ಕೊಂಡು, ಇನ್ನು ಮೇಲೆ ನೀವು ಮಾಡಬೇಡ್ರಿ. ಅದೇ ಹಣವನ್ನ ಬೇರೆ ಸಮುದಾಯದವರು ಕೊಟ್ಟು ಅವ್ರ ಕೈನಲ್ಲಿ ಮಾಡಿಸ್ರಿ, ಧರ್ಮ ಪ್ರಚಾರ ಆಗುತ್ತೆ. ಒಂದು ನನ್ನ ರಿಕ್ವೆಸ್ಟ್, ಇನ್ನೊಂದು ಕಡ್ಡಾಯವಾಗಿ ನಿಮಗಲ್ದೆ ಇದ್ರು ಕೂಡ ಧರ್ಮಕ್ಕೋಸ್ಕರ ಪ್ರಚಾರ ಬೇಕಾಗಿದೆ, ನೀವು ಇದನ್ನ ಚಿತ್ರೀಕರಣ ಮಾಡ್ರಿ, ಚಿತ್ರೀಕರಣ ಮಾಡಿ ಆ ವಿಡಿಯೋವನ್ನ ನಮ್ಮ ಬಸವ ಟಿವಿ ಕಳಿಸ್ರಿ ಅಂತ ಹೇಳ್ತೀನಿ ಸರ್. ಆ 2000 ರೂಪಾಯಿ ಖರ್ಚು ಮಾಡಿ ರೆಕಾರ್ಡಿಂಗ್ ಮಾಡೋದಿಲ್ಲ, ನಾವು ಅದನ್ನ ನಿತ್ಯ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತೀವಿ ಅದನ್ನ ನೋಡಿ. ನಮಗೂ ಈ ವೈದಿಕ ಸಮುದಾಯದವರ್ಗು ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ, ಇವಾಗ 1 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿಬಿಟ್ಟು 2 ಅವರಲ್ಲಿ ಉಗ್ಗಿ ಉಂಡ್ಬಿಟ್ಟು ಮನೆಗೆ ಹೋಗ್ಬಿಡ್ತೀವಿ. ಯಾರೋ ಒಂದಿಬ್ಬರು ರಾಜಕಾರಣಿಗಳು ಕರೆಸಿರ್ತೀವಿ, ಅಥವಾ ಯಾರೋ ಒಬ್ಬ ಎಲೆಕ್ಟೆಡ್ ಬಾಡಿ ಇರ್ತಾರೆ, ಅವರು ಸಂಘಟಕರನ್ನ ಹೊಗಳ್ತಾರೆ, ಸಂಘಟಕರು ಅವ್ರನ್ನ ಹೊಗಳ್ತಾರೆ, ಅವ್ರು ಇವ್ರಿಗೂ ನಾರ ಆಗ್ತಾರೆ, ಇವರು ಅವನಾರ ಆಗ್ತಾರೆ, ಏನೋ ಫಾರ್ಮಲ್ ಆಗಿ 1-4 ವಚನ ಹೇಳಿ ಇನ್ನೊಂದು ಏನೋ ಒಂದು ಭಾಷಣ ಮಾಡಿ ಹೊರಟೋಗ್ಬಿಡ್ತೀವಿ. ಮುಗ್ದೋಯ್ತು ನಮ್ ಕರ್ತವ್ಯ, ಅಲ್ಲಿಗೆ ಮುಗ್ದೋಯ್ತು. ಅದೇ 1 ಲಕ್ಷ ರೂಪಾಯಿ ಹೋಯ್ತು, ಅಲ್ಲಿಗೆ 2 ಅವರಲ್ಲಿ 1 ಲಕ್ಷ ಹೋಯ್ತು. ಆದ್ರೆ ವೈದಿಕ ಸಮುದಾಯದವ್ರು ಏನ್ ಮಾಡ್ತಾರೆ ಅಂತಂದ್ರೆ, 1 ಲಕ್ಷ ರೂಪಾಯಿ ದುಡ್ಡಿತ್ತು ಅಂತ ಇಟ್ಕೊಳ್ಳಿ ಸರ್, ಆ 1 ಲಕ್ಷ ರೂಪಾಯಿನಲ್ಲಿ ಇರ್ತಕ್ಕಂಥ ದೇವರನ್ನ ಅಲಂಕಾರ ಮಾಡೋದಿಕ್ಕೆ 2000 ರೂಪಾಯಿ ಹೂವ ತರ್ತಾರೆ. 1000 ರೂಪಾಯಿನಲ್ಲಿ ಹಾಲು ಮೊಸರು ಮಜ್ಜಿಗೆ ತಗೊಂಡ್ಬರ್ತಾರೆ, ಅಭಿಷೇಕ ಮಾಡ್ತಾರೆ, ಹೂವ ಹಾಕ್ತಾರೆ. ಹೂವು ಹಾಕ್ಬಿಟ್ರೆ ಇನ್ನೆಲ್ಲಿ ಎಷ್ಟು ಖರ್ಚಾಯ್ತು, 5,000 ಖರ್ಚಾಯ್ತು ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿನಲ್ಲಿ 5,000 ಖರ್ಚಾದ್ರೆ ಇನ್ನ 95,000 ರೂಪಾಯಿ ಕೈನಲ್ಲಿ ಉಳ್ಕೊಂಡಿತ್ತಲ್ಲ, ಅದನ್ನೇನ್ ಮಾಡ್ತಾರೆ ಮೀಡಿಯಾಗಳಿಗೆ ಪ್ರಚಾರಕ್ಕೆ ಉಪಯೋಗಿಸ್ತಾರೆ. ಈ ರೀತಿಯ ನಮ್ಮ ತಿಳುವಳಿಕೆ ನಮ್ಮಲ್ಲಿ ಬರೋದೇ ಇಲ್ಲ. ಮೀಡಿಯಾ ಅಂದ್ರೆ ಬೇಡ ಅಂತಾರೆ, ಪ್ರಚಾರ ಅಂದ್ರೆ ಬೇಡ ಅಂತಾರೆ, ಮತ್ತೆ ಧರ್ಮ ಹೆಂಗ್ ಬೆಳೀತದೆ? ಧರ್ಮ ಹೆಂಗ್ ಬೆಳೀತದೆ? ಮೊನ್ನೆ ನೋಡ್ರಿ, ಇಲ್ಲಿ ನಾವು ಮಂಗಳ ಗ್ರಹಕ್ಕೆ ನಾವು ರಾಕೆಟ್ ಅನ್ನ ಬಿಟ್ವಿ ಅಲ್ವರ, ಉಪಗ್ರಹ ಅನ್ನ ಬಿಟ್ವಿ ಅಲ್ವರ, ಆ ವಿಕ್ರಮ್ ಅಂತಕ್ಕಂತ ಹೆಸರಿನಲ್ಲಿ ರಾಕೆಟ್ ಅನ್ನ ಬಿಟ್ರು ಮಂಗಳ ಗ್ರಹಕ್ಕೆ. ಕೃಷ್ಣ ಟೆಂಪಲ್ಗುನು, ಉಡುಪಿಲಿರ್ತಕ್ಕಂಥ ಕೃಷ್ಣ ಟೆಂಪಲ್ಗುನು ಈ ಸ್ಯಾಟಲೈಟ್ಗೂ ಎಲ್ಲಿಂದ ಎಲ್ಲಿ ಸಂಬಂಧ? ಎಲ್ಲಿಂದ ಎಲ್ಲಿ ಸಂಬಂಧ ನೋಡ್ರಿ, ಅಲ್ಲಿ ಹೋಮ ಹವನಗಳನ್ನ ಮಾಡಿ ಇದು ಸರಿಯಾಗಿ ಹೋಗಿ ಮಂಗಳ ಗ್ರಹವನ್ನು ಸೇರ್ಲಿ, ಈ ಉಪಗ್ರಹ ಹೋಗಿ ಮಂಗಳ ಗ್ರಹವನ್ನು ಸೇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಮ ಮಾಡ್ತಾರೆ. ಹೋಮ ಮಾಡೋದ್ರಿಂದ ಹೊಗೆ ಬಂತೆ ಹೊರತು ಇದನ್ನು ಕೂಡ ಕಳೆದೋಯ್ತು. ಅಲ್ಲಿ ಮಂಗಳ ಗ್ರಹಕ್ಕೆ ಹೋಗಿದ್ದಂತ ಉಪಗ್ರಹ ಅದನ್ನು ಕೂಡ ಕಳೆದೋಯ್ತು. ಅದು ಕಳೆದೋಯ್ತೋ ಹೊಗೆ ಆಯ್ತೋ, ಒಟ್ಟಲ್ಲಿ ಕೃಷ್ಣ ಟೆಂಪಲ್ ಗೆ ಹೆಸರು ಬಂತ? ಉಡಾವಣೆ ಫೇಲ್ ಆಯ್ತು. ಕೃಷ್ಣ ಟೆಂಪಲ್ ಗೆ ಹೆಸರು ಬಂತ? ಈಗ ಅಲ್ಲಿ ಆ ಸ್ಯಾಟಲೈಟ್ ಹುಡುಕ್ರು ಸಿಕ್ಲಿಲ್ಲ, ಮಂಗಳ ಗ್ರಹದಲ್ಲಿ ಹುಡುಕಿದ್ರು ಕೂಡ ಸಿಗ್ಲಿಲ್ಲ. ಇಲ್ಲಿ ಹೇಗೆ ಪ್ರಚಾರ ತಗೊಳ್ಬೇಕು, ಧರ್ಮ ಪ್ರಚಾರ ಹೆಂಗ್ ಮಾಡಬೇಕು, ಧರ್ಮವನ್ನ ಹೇಗೆ ಕೋಟಿ ಕೋಟಿ ಜನಗಳಿಗೆ ದೃಶ್ಯ ಮಾಧ್ಯಮದ ಮುಖಾಂತರ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಘ ಸಂಸ್ಥೆಗಳಿಗೆ ನಮಗೆ ಇನ್ನೂ ಬೇಕಾದಷ್ಟು ಟ್ರೈನಿಂಗ್ ಬೇಕಾಗಿದೆ. ಇದು ಒಂದು. ಇನ್ನ ನಮ್ಮ ಸಂಘ ಸಂಸ್ಥೆಗಳು ಮನಸ್ಸು ಮಾಡಿದ್ರೆ, ಆ ಸಂಘ ಸಂಸ್ಥೆಗಳ ಅಡಿನಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಬಸವ ಟಿವಿಗೆ ಮೆಂಬರ್ಶಿಪ್ ಮಾಡ್ಕೊಳ್ಬಹುದು.
ಅವರೇ ಸ್ವಯಂ ಇಚ್ಛೆಯಿಂದ ಓಡಾಡಿದ್ರೆ ಒಂದೊಂದು ಸಂಘ ಸಂಸ್ಥೆಯವರು ಒಂದು 2000 1.5 ಸಾವಿರ ಒಂದು 3000 ಜನಗಳನ್ನು ಕಾಯಂ ಸದಸ್ಯತ್ವ ಮಾಡಿ ಬಸವ ಟಿವಿಗೆ ಕೊಟ್ಟಿದ್ದೆ ಆದರೆ ಬಸವ ಟಿವಿ ಸ್ವಲ್ಪ ಆರ್ಥಿಕವಾಗಿ ಬಲ ಆಗುತ್ತೆ ಆ ಸಂಘ ಸಂಸ್ಥೆಗಳ ಸಹಕಾರ ಇಲ್ಲದೆ ಅವರ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಇಂತಹ ಒಂದು ದೊಡ್ಡ ಬೃಹದಾಕಾರವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಒಬ್ಬಿಬ್ಬರ ಕೈಯಿಂದ ಸಾಧ್ಯ ಇಲ್ಲ ನಿಜ ಹೌದು ಯಾಕೆಂದ್ರೆ ಇದು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚ ನಿಭಾಯಿಸಬೇಕಾಗುತ್ತೆ ನೀವು ಹೇಳಿದ ಹಾಗೆ ಸದಸ್ಯರ ಸಂಖ್ಯೆ ಜಾಸ್ತಿ ಆದರೆ ಬಸವ ಟಿವಿಯನ್ನ ಸ್ಮೂತ್ ಆಗಿ ನಡೆಸಿಕೊಂಡು ಹೋಗಲಿಕ್ಕೆ ಅತ್ಯಂತ ಸಹಾಯ ಆಗುತ್ತೆ ಅದು ಬಹಳ ಒಳ್ಳೆ ಐಡಿಯಾ ಸರ್ ಅದು ಹಾಗಾಗಿ ಕರ್ನಾಟಕದ ಭಾರತದ ಜಗತ್ತಿನ ಎಲ್ಲೆಲ್ಲಿ ಬಸವಾಭಿಮಾನಿಗಳಿದ್ದಾರೆ ಅಥವಾ ಬಸವ ಸಂಘ ಸಂಸ್ಥೆಗಳಿದ್ದಾವೆ ದಯವಿಟ್ಟು ಈ ದಿಸೆಯಲ್ಲಿ ತಾವು ಬಸವ ಟಿವಿಯೊಂದಿಗೆ ಕೈ ಜೋಡಿಸಬೇಕು ಅಂತ ಹೇಳಿ ನಾವು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ ಸ್ನೇಹಿತರೆ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ನೂರಾರು ಮಠಗಳಿದ್ದಾವೆ ವಿಶೇಷವಾಗಿ ಬಸವಣ್ಣವರ ಹೆಸರು ಹೇಳ್ಕೊಂಡೇನೆ ಆಮೇಲೆ ಬೆಳಗ್ಗೆ ಆದ ಕೂಡಲೇ ಬಸವೇಶ್ವರ ವಚನಗಳನ್ನು ಅವರು ಮಠಗಳಲ್ಲಿ ಏನು ಮಾಡ್ತಾರೆ ಅಂತ ಕೇಳಿ ಲೌಡ್ ಸ್ಪೀಕರ್ಲ್ಲಿ ಹಾಕ್ತಾರೆ ಅವ್ರ ಭಾಷಣಗಳಲ್ಲಿ ಬಸವೇಶ್ವರ ವಚನಗಳನ್ನು ಹೇಳ್ತಾರೆ ಮಕ್ಕಳ ಕೈಯಲ್ಲಿ ಬಸವೇಶ್ವರ ವಚನಗಳನ್ನು ಹೇಳಿಸ್ತಾರೆ ಆಮೇಲೆ ಸ್ವಾಮೀಜಿಗಳು ತಮ್ಮ ಭಾಷಣದಲ್ಲಿ ಬಹಳ ಹೆಚ್ಚು ಹೆಚ್ಚು ಬಸವೇಶ್ವರ ವಚನಗಳನ್ನು ಶರಣರ ವಚನಗಳನ್ನು ಬಳಸ್ತಾರೆ ಈ ಒಂದು ಸ್ವಾಮೀಜಿಗಳು ಯಾವ ರೀತಿ ನಮ್ಮ ಬಸವ ಟಿವಿಗೆ ನೆರವಾಗಬಹುದು ಸಹಕಾರ ಕೊಡು ಸ್ವಾಮೀಜಿಗಳು ಮನಸ್ಸು ಮಾಡಿದ್ರೆ ಈ ಬಸವ ತತ್ವವನ್ನ ಅಥವಾ ಈ ಶರಣ ಧರ್ಮವನ್ನ ಜಗತ್ತಿಗೆ ಮುಟ್ಟಿಸಬೇಕು ಅಂತ ದಿಟ್ಟ ನಿರ್ಧಾರ ತೆಗೆದುಕೊಂಡು ಬೀದಿಗೆ ಇಳಿದು ಬಿಟ್ರೆ ನಮ್ಮ ದಕ್ಷಿಣ ಭಾರತದ ರಾಜ್ಯದಲ್ಲಿ ಬಸವ ಟಿವಿ ಒಂದನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ ನಿಜ ಒಂದನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ ಆದರೆ ಅವರಿಗೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗುತ್ತೆ ಇಚ್ಛಾಶಕ್ತಿ ಬೇಕಾಗುತ್ತೆ ಇದು ನಾವು ಒಬ್ಬ ಸ್ವಾಮೀಜಿಗಳ ನಾನು ಹೇಳುವಂಥದ್ದು ಅಥವಾ ಕೇಳುವಂಥದ್ದಲ್ಲ ಇದು ಅವರು ಜವಾಬ್ದಾರಿ ಇದು ಒಂದು ಧರ್ಮವನ್ನು ಕಟ್ಟೋದು ಬೆಳೆಸೋದು ಪ್ರಚಾರ ಮಾಡೋದು ಅವರ ಒಂದು ನೈತಿಕ ಹೊಣೆಗಾರಿಕೆ ನಾವು ಎಲ್ಲೋ ಒಂದು ಕಡೆ ಒಬ್ಬ ಸಂಸಾರಿಗಳು ನಾವೆಲ್ಲರೂ ಕೂಡ ನಾವು ಸಂಸಾರಿಗಳಿಂದ ಒಂದು ಧರ್ಮ ಪ್ರಚಾರದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದಾಗ ಮುಂದಿನ ದಿನಗಳಲ್ಲಿ ಅವರು ಈ ಬಸವ ಟಿವಿಯನ್ನು ನಡೆಸ್ಕೊಂಡು ಹೋಗಬೇಕು ನೋಡಿ ಈ ವಿಚಾರದಲ್ಲಿ ನಮ್ಮ ಗದುಗಿನ ಲಿಂಗೈಕ್ಯ ಜಗದ್ಗುರು ತೋಂಟದಾರ್ಯ ಇದ್ಲಿಂಗ ಸ್ವಾಮಿಗಳು ನಮಗೆ ಪ್ರಥಮವಾಗಿ ಸ್ವಾಮೀಜಿಗಳು ಒಂದು ಸಭೆ ಮಾಡಿದ್ರು ಕಲಬುರಗಿನಲ್ಲಿ ಕಲಬುರಗಿನಲ್ಲಿ ಒಂದು ಸಭೆಯನ್ನು ಮಾಡಿ ಅಲ್ಲಿ ಸುಲ್ಫುಲ್ ಮಠ ಅಂತ ಇದೆ ಆ ಸುಲ್ಫುಲ್ ಮಠದಲ್ಲಿ ಸುಮಾರು ಒಂದು 70-80 ಜನ ಸ್ವಾಮೀಜಿಗಳನ್ನು ಸೇರಿಸಿ ಅಲ್ಲಿ ಒಂದು ಎಲ್ಲರಿಗೂ ಒಂದು ತಿಳುವಳಿಕೆಯನ್ನು ಕೊಟ್ಟರು ನೋಡಿ ಕೃಷ್ಣಪ್ಪನವರಿಂದ ಈ ಬಸವ ಟಿವಿ ಆಗಿದೆ ಅಂತ ತಿಳ್ಕೊಬೇಡಿ ಕೃಷ್ಣಪ್ಪನವರು ಒಂದು ನೆಪ ಮಾತ್ರ ಅಷ್ಟೇ ಇದು ಶರಣರ ಸಂಕಲ್ಪದಿಂದಲೇ ಆಗಿದೆ ಆದ್ದರಿಂದ ಬಸವ ಟಿವಿಯನ್ನ ಕಟ್ಟಿ ಬೆಳೆಸುವಂತಹ ಹೊಣೆಗಾರಿಕೆ ನಮ್ಮ ಎಲ್ಲರ ಮೇಲೂ ಇದೆ ನೀವೆಲ್ಲರೂ ಇವತ್ತಿಂದ ಆ ಜವಾಬ್ದಾರಿಯನ್ನು ನೀವು ಹೊರಬೇಕು ಏನಾದ್ರೂ ಬಸವ ಟಿವಿ ಒಂದು ವೇಳೆ ನಿಂತಿದ್ದೆ ಆದರೆ ಇಡೀ ಸ್ವಾಮೀಜಿಗಳು ಮಠ ಮಂದಿರಗಳು ಮತ್ತು ಸಮಾಜದ ಎಲ್ಲ ಗಣ್ಯರು ಕೂಡ ತಲೆ ಬಗ್ಗಿಸ್ಬೇಕಾಗುತ್ತೆ ಯಾರ ಒಬ್ಬರು ಮಾಡಿದ್ರಪ್ಪ ಉಳಿಸ್ಕೊಳಕಾಗಲಿಲ್ಲ ಅನ್ನೋ ಕೆಟ್ಟ ಹೆಸರು ಬರ್ತಿದೆ ಅನ್ನುವಂತಹ ಸಂದೇಶವನ್ನು ಆ ಸಭೆಯಲ್ಲಿ ಎಲ್ಲ ಸ್ವಾಮೀಜಿಗಳಿಗೆ ಕೊಟ್ಟರು ಇವತ್ತೂ ಕೂಡ ನಾನು ಹೇಳ್ತೇನೆ ಎಲ್ಲ ಸ್ವಾಮೀಜಿಗಳು ಬಸವ ಟಿವಿ ಬೆಂಬಲಕ್ಕೆ ನಿಂತು ಒಂದೊಂದು 2000 3000 ಸಾವಿರ ಜನಗಳನ್ನ ಅವರ ಭಕ್ತರನ್ನ ಮಠಕ್ಕೆ ನಡೆಕೊಳ್ಳುವಂತಹ ಕುಟುಂಬಸ್ಥರನ್ನ ಬಸವ ಟಿವಿಗೆ ಮೆಂಬರ್ಶಿಪ್ ಮಾಡಿಕೊಟ್ರೆ ಸಾಕು ಬಸವ ಟಿವಿ ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ನಡ್ಕೊಂಡು ಇದು ಮಠ ಮಂದಿರಗಳು ಮಾಡಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಕೆಲಸ ಅದು ಬಹಳ ಮುಖ್ಯ ಹಾಗಾಗಿ ಸರ್ ಇಷ್ಟೆಲ್ಲ ನೀವು ಏನೋ ಹೋರಾಟದ ನಡುವೆ ಹೋರಾಟ ಅಂತಾನೆ ಹೇಳಬೇಕು ನಾವು ಹೋರಾಟದ ನಡುವೆ ಬಸವ ಟಿವಿ 2 ವರ್ಷಗಳನ್ನು ಇವಾಗ ಯಶಸ್ವಿಯಾಗಿ ಪೂರೈಸಿತು ಹಾಗಾಗಿ ಈ ಸಂಭ್ರಮದ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಾವು ವೀಕ್ಷಕರ ಗಮನಕ್ಕೆ ತರಬೇಕಾಗತ್ತೆ ನಮ್ಮ ಬಸವ ಟಿವಿಯ ಈ ಒಂದು ಪರಿಶ್ರಮವನ್ನು ನೋಡಿದಂಥ ಎಷ್ಟೋ ಸಂಘ ಸಂಸ್ಥೆಗಳು ನಮ್ಮ ಬಸವ ಟಿವಿಗೆ ಬೆಂತಟ್ಟಿದ್ದಾವೆ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾವೆ ಪುರಸ್ಕಾರಗಳು ಬಂದಿದ್ದಾವೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಸುಮಾರು ಸಂಘ ಸಂಸ್ಥೆಗಳು ಮಠಮಾನ್ಯಗಳು ಬಸವ ಟಿವಿ ಪರವಾಗಿ ನಮ್ಮನ್ನ ಕರೆದು ಗೌರವಿಸಿದ್ದಾರೆ ಒಂದಷ್ಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಅಂತಂದ್ರೆ ಗದುಗಿನ ತೋಂಟದಾರ್ಯ ಆ ಮಹಾಸ್ವಾಮಿಗಳ
ಲಿಂಗೈಕ್ಯರಾಗಿರುವಂತಹ ಆ ಸಿದ್ಧಲಿಂಗ ಮಹಾಸ್ವಾಮಿಗಳ ಹೆಸರಿನಲ್ಲಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅದು 5 ಲಕ್ಷ ರೂಗಳ ರಾಷ್ಟ್ರೀಯ ಪ್ರಶಸ್ತಿ. ಗದುಗಿನ ತೋಂಟದಾರಿಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ ಆ ಪ್ರಶಸ್ತಿಯನ್ನ ಮೊದಲನೇ ಪ್ರಶಸ್ತಿಯನ್ನ ಬಸವ ಟಿವಿಗೆ ಕೊಟ್ಟಿದ್ದಾರೆ. ಬಹಳ ಸಂತೋಷ. 5 ಲಕ್ಷ ರೂಪಾಯಿ ಬಸವ ಟಿವಿಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಶ್ರೀಗಳು ಅವರು ಲಿಂಗೈಕ್ಯರಾಗೋದಕ್ಕೆ ಮುಂಚೆ ಬಸವ ಟಿವಿಯನ್ನ ಯಾವ ರೀತಿ ಕಟ್ಟಿ ಬೆಳೆಸಬೇಕು ಅಂತಕ್ಕಂತ ವಿಚಾರಗಳನ್ನ ಅವರು ಲಿಂಗೈಕ್ಯರಾಗೋದಕ್ಕಿಂತ ಮುಂಚೆ 4 ದಿನಗಳ ಮುಂಚೆ ನನ್ನ ಜೊತೆಯಲ್ಲಿ ಬಹಳ ಸುದೀರ್ಘವಾಗಿ ಮಾತಾಡಿ ನನಗೆ ಹೇಳಬೇಕಾಗಿರತಕ್ಕಂತ ಎಲ್ಲ ಹೆಚ್ಚರಿಕೆ ನುಡಿಗಳನ್ನ ಮುಂದಾಲೋಚನೆಯ ವಿಚಾರಗಳನ್ನ ಎಲ್ಲವನ್ನೂ ಕೂಡ ನನಗೆ ಅವರು ಹೇಳಿದ್ರು. ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಬಹಳ ವಿಶೇಷವಾದಂತಹ ಆಶೀರ್ವಾದ ಮಾಡಿದ್ದಾರೆ. ಅವರು ಲಿಂಗೈಕ್ಯರ ಆದ ಮೇಲೆ ನಂತರ ಯಾರು ಬರಬೇಕು ಅಂತ ಇತ್ತಲ್ಲ ಅವರೇನೋ ವಿಲ್ ಬರೆದಿಟ್ಟಿದ್ರಂತೆ. ಅದು ಅವ್ರಿಗೂ ಗೊತ್ತಿತ್ತು ಅಂತ ಕಾಣಿಸ್ತದೆ. ಉತ್ತರಾಧಿಕಾರಿ ಅವರು ಬರೆದಿಟ್ಟಿದ್ದಾರೆ, ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ನಾನು ಬೇಗ ಲಿಂಗೈಕ್ಯನ ಆಗ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತೋ ಏನೋ, ಅವರು 4 ದಿನದಲ್ಲಿ ಮಾತಾಡಿರ್ತಕ್ಕಂಥ ಮಾತುಗಳು ಎಲ್ಲವೂ ಕೂಡ ಲಿಂಗೈಕ್ಯರಾಗ್ತಕ್ಕಂಥ ವಿಚಾರನೇ. ನನಗವತ್ತು ಹೇಳಿರ್ತಕ್ಕಂಥ ವಿಚಾರಗಳು ಕೂಡ ನಾನು ಅರ್ಜೆಂಟ್ ಹೋಗ್ತಾ ಇದ್ದೀನಪ್ಪ, ಇದೇನು ಹುಷಾರಾಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನುಡಿಗಳನ್ನು ನುಡಿತಾರಲ್ಲ, ಆ ರೀತಿ ಹೇಳಿರ್ತಕ್ಕಂಥ ವಿಚಾರಗಳೇ ನನಗಾಗಿತ್ತು. ಈಗ ಉತ್ತರಾಧಿಕಾರಿಯಾಗಿ ಬಂದಿರತಕ್ಕಂತ ಪರಮಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳು, ಸಿದ್ದರಾಮ ಮಹಾಸ್ವಾಮಿಗಳಿಗೂ ಸಹ ಕೊನೆಯ 4 ದಿನ ಇದ್ದಂಗೆ ನನ್ನ ಕುಂಡ್ರಿಸ್ಕೊಂಡು ಫೋನ್ ಮಾಡಿ ಹೇಳಿದ್ರು. ಏನಂತ ಅಂದ್ರೆ, ನನ್ನ ಎದುರುಗಡೆ ಕೃಷ್ಣಪ್ಪನವರು ಕೂತಿದ್ದಾರೆ, ಇವರು 12ನೇ ಶತಮಾನದ ಶರಣರೇ ಸರಿ, ಇವರು ಇವರ ಎಲ್ಲಾ ವಿಚಾರಗಳನ್ನ ನೀವು ಗಂಭೀರವಾಗಿ ತಗೊಳ್ಳಿ, ಬಸವ ಟಿವಿಯನ್ನು ಈ ಒಂದು ಸಂಸ್ಥೆಯ ಭಾಗ ಅಂತ ತಿಳ್ಕೊಂಡು ಇದನ್ನ ನೀವು ಬೆಳೆಸಬೇಕು ಅನ್ನುವಂತಹ ಸಂದೇಶವನ್ನ ಕೊನೆಯದಾಗಿ ಅವರು ಉತ್ತರಾಧಿಕಾರಿಯಾಗಿ ಬರಬೇಕಾಗಿದ್ದಂತಹ ಸಿದ್ದರಾಮ ಮಹಾಸ್ವಾಮಿಗಳಿಗೆ ತಿಳಿಸಿದ್ರು. ಈ ರೀತಿ ಅವರ ಒಂದು ಸಂಕಲ್ಪ ಅಥವಾ ಅವರ ಒಂದು ಆಶೀರ್ವಾದದಿಂದ ನನಗೆ ಅವರು ಲಿಂಗೈಕ್ಯರಾದಂತ ನಂತರ ಸ್ಥಾಪನೆ ಮಾಡಿದಂತಹ ಒಂದು ರಾಷ್ಟ್ರೀಯ ಪ್ರಶಸ್ತಿ ನನಗೆ ಸಿಕ್ಕಿತು, ಈ ಬಸವ ಟಿವಿಗೆ ಸಿಕ್ಕಿದೆ. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ಅನುಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀಬಯಲಾಯಿತು, ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನಬಯಲಾಯಿತು, ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ಅನುಬಯಲಾಯಿತು. ದೊಡ್ಡ ಮೊತ್ತನೇ ಅದು, 5 ಲಕ್ಷ ರೂಪಾಯಿಗಳ ಮೊತ್ತ. ಅದಕ್ಕೆ ಮುಂಚೆ ನಮಗೆ ಅವರು ಸುಮಾರು ಯಾವ ಸ್ವಾಮೀಜಿಗಳೂ ಸಹ ಅಷ್ಟು ಜನಗಳನ್ನ ನಮಗೆ ಮೆಂಬರ್ಶಿಪ್ ಮಾಡಿಕೊಟ್ಟಿಲ್ಲ. ಸುಮಾರು ಒಂದು 500-600 ಜನಗಳನ್ನ ಅವರು ಅವರ ನೇತೃತ್ವದಲ್ಲೇನೆ ಆ ಗದಗ ಸುತ್ತಮುತ್ತ ಇರ್ತಕ್ಕಂಥ ಅವರ ಮಠದ ಭಕ್ತರನ್ನ ನಮಗೆ ಮೆಂಬರ್ಶಿಪ್ ಮಾಡಿ ಕೊಟ್ಟರು. ಅದಕ್ಕೆ ಹಿಂದೆ ನಮಗೆ ಇನ್ನೊಂದಷ್ಟು ಜಾತ್ರಾ ಸಮಯದಲ್ಲಿ ನಮಗೆ ಸ್ವಲ್ಪ ಮಠದಿಂದಲೂ ಕೂಡ ಒಂದು 5 ಲಕ್ಷ ರೂಪಾಯಿ ಕೊಟ್ಟಿದ್ರು. ಹೆಚ್ಚು ಕಡಿಮೆ ನಮ್ಮ ಗದಗ ಮಠದಿಂದ ನನಗೆ ಒಂದು 13-14 ಲಕ್ಷ ರೂಪಾಯಿ ಬಸವ ಟಿವಿಗೆ ಬಂದಿದೆ. ನಂತರ ಇನ್ನೊಂದು ಪ್ರಶಸ್ತಿ ನಮಗೆ ಬಂತು, ನಮ್ಮ ಇವು ರಮಣ ಮಹರ್ಷಿ ಪ್ರಶಸ್ತಿ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಷಡಕ್ಷರಿ ಅಣ್ಣನವರು ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಾರೆ. ನಂತರ ನನಗೆ ಮಾತೆ ಮಾದೇವರು
ಲಿಂಗೈಕ್ಯರಾದ ನಂತರ ಅವರ ಮಠದಿಂದ ಬಸವ ಧರ್ಮ ಪ್ರಸಾರ ರತ್ನ ಅಂತ ಹೇಳಿಬಿಟ್ಟು ಒಂದು ಪ್ರಶಸ್ತಿ ಬಂತು. ಬೀದರ್ ಬಸವ ಕಲ್ಯಾಣ ಗಂಗಾಂಬಿಕೆ ಹಕ್ಕವರು ಶರಣ ವಿಜಯೋತ್ಸವ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿಬಿಟ್ಟು ಅವರು ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಂದಲೂ ಕೂಡ ನಮಗೊಂದು ಪ್ರಶಸ್ತಿ ಬಂತು. ಹಲವಾರು ಸಂಘ ಸಂಸ್ಥೆಗಳು ಮಠ ಮಂದಿರಗಳು ಬಸವ ಟಿವಿಗೆ ಕರೆದು ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಆರ್ಥಿಕವಾಗಿ ಏನಾದರೂ ನಮಗೆ ಸಹಾಯ ಮಾಡಿದ್ರೆ ಬಸವ ಟಿವಿಗೆ ಸಹಾಯ ಆಗುತ್ತೆ. ಈ ತರ ನಮಗೆ ಮನಸ್ಸಿಗೆ ಒಂದು ಹಾಸ್ಯಕ್ಕೆ ಒಂದು ಮಾತು ಬರುತ್ತೆ ಸರ್. ಈ ಕಲಾವಿದರುಗಳಿಗೆ ಶಾಲು ಹಾರ ಎಲ್ಲ ಹಾಕ್ಬಿಟ್ಟು ತುರಾಯಿಗಳನ್ನ ಕೊಡ್ತಾರೆ. ಆ ಕಲಾವಿದ ಅನ್ಕೊಳ್ತಾನಂತೆ, ನನಗೆ ಹಾರ ಬೇಡ್ರಪ್ಪ, ದಯವಿಟ್ಟು ಆಹಾರ ಕೊಡ್ರ. ಹೌದು, ನನ್ನ ಪರಿಸ್ಥಿತಿಗಳು ಹಾಗೆ. ಅದೇ 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 ಅದೇ. ಈ ರೀತಿಯಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಿಕ್ಕಿದ್ದಾವೆ. ಆಮೇಲೆ ನೀವು ಬಂದಂತ ಯಾವ್ದಾದ್ರು ಪ್ರಶಸ್ತಿ ಪುರಸ್ಕಾರಗಳನ್ನ ಅಥವಾ ನಿಮ್ಮ ಮನಸ್ಸಿಗೆ ಒಗ್ಗದೇ ಇದ್ದಾಗ ಬೇಡ ಅಂತ ಕೂಡ ಹೇಳಿದೀವಿ. ಬೇಡ ಅಂತ ಹೇಳಿಲ್ಲ, ಅದೇ ರಮಣ ಮಹರ್ಷಿ ಪ್ರಶಸ್ತಿ ಬಂದಾಗ ಅಲ್ಲಿ ಒಂದು ಶರಣ ತತ್ವದ ವೇದಿಕೆ ಆಗಿದ್ರು ಸಹ ಅದು ಶರಣ ತತ್ವದ ವೇದಿಕೆಯ ಪ್ರಕಾರವಾಗಿ ಅದು ಇಲ್ಲದೆ ಇದ್ದಿದ್ರಿಂದ ನಮ್ಮ ಮನಸ್ಸಿಗೆ ಅಸಮಾಧಾನವಾಗಿ ಸೊ ಅಲ್ಲಿ ನಾವು ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ. ಆದ್ರೂ ಕೂಡ ಅವರು ಕೊಟ್ಟಂತಹ 10,000 ರೂಪಾಯಿ ಗೌರವಧನವನ್ನ ನಾವು ತಗೊಂಡಿಲ್ಲ, ಅದನ್ನ ಬ್ಯಾಂಕಿಗೆ ನಾವು ಹಾಕಲೇ ಇಲ್ಲ. ಅದು ಹಾಗೆ ಇದೆ ಚೆಕ್. ಅಂದ್ರೆ ನಿಮ್ಮ ಒಂದು ಸಿಸ್ಟಮ್ ಏನಪ್ಪ ಅಂತ ಕೇಳಿದ್ರೆ, ಬಸವಾದಿ ಶರಣರ ತತ್ವ ಸಂದೇಶ ಸಿದ್ಧಾಂತ ಒಂದು ವಚನ ಸಾಹಿತ್ಯ ಆಧಾರಿತವಾಗಿ ಈ ಸಂಸ್ಥೆ ನಡಿಬೇಕೇ ಹೊರತು ಬೇರೆ ಯಾವುದು ಕೂಡ ಇಲ್ಲಿ ಪ್ರವೇಶ ಮಾಡಬಾರ್ದು ಅಂತ ನೀವು ಬಯಸ್ತೀರಿ. ಬಟ್ ಅದಕ್ಕೋಸ್ಕರನೇ ಈ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ದುಡ್ಡಿರತಕ್ಕಂಥ ಯಾವ ರಾಜಕಾರಣಿಯನ್ನು ನೀವು ಕರೆಯಲ್ಲ ಅಲ್ವೇ? ಹೌದು, ಇದುವರೆಗೆ ಯಾವುದೇ ಪಕ್ಷದ ಮುಖಂಡರುಗಳನ್ನ ಅಥವಾ ಯಾವುದೇ ಪಕ್ಷದ ರಾಜಕಾರಣಿಗಳನ್ನ ನಮ್ಮ ಬಸವ ಟಿವಿಯಲ್ಲಿ ನಾವು ಕರ್ಕೊಂಡು ಬಂದಿಲ್ಲ. ಹೌದು, ಬಸವ ಟಿವಿಯನ್ನ ಒಂದು ಶರಣರ ಟಿವಿ, ಕಾಯಕ ಜೀವಿಗಳ ಟಿವಿ, ಸಂಸಾರಿಗಳ ಟಿವಿ ಅಂತ ಹೇಳಿ ಇದಕ್ಕೆ ನಾವು ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಇದ್ವಿ ಹೊರತು ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯ ಅಥವಾ ಒಂದು ನಿರ್ದಿಷ್ಟ ಸಮುದಾಯದ ಟಿವಿ ಆಗಿ ಮಾಡೋದು ಅದೆಷ್ಟೊತ್ತು ಮಾಡಿಬಿಡ್ಬೋದು. ಆದ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಇದೆ. ಬಸವಣ್ಣನವರು ಸಾರ್ವತ್ರಿಕ ಸಮಾಜದ ಸ್ವತ್ತು, ಶರಣರು ಲೋಕಮಾನ್ಯರು, ಹೌದು, ಶರಣ ಸಾಹಿತ್ಯ ವಿಶ್ವಮಾನ್ಯ. ಹಿಂಗಿರುವಾಗ ನಮ್ಮ ಅವರನ್ನ ವಿಶ್ವಮಾನ್ಯದಲ್ಲೇ ನಾವು ತಗೊಂಡೋಗ್ಬೇಕೇ ಹೊರತು ಅವರನ್ನ ಬ್ರಾಕೆಟ್ ಹಾಕಿ ಬೌಂಡ್ರಿ ಹಾಕಿ ಯಾವುದೋ ಒಂದು ಸಮುದಾಯಕ್ಕೆ ಶರಣ ಸಿದ್ಧಾಂತಗಳನ್ನ ನಾವು ಚೌಕಟ್ಟು ಹಾಕಿ ಕೂರಿಸೋದ್ರಿಂದ ಏನಾಗಿದೆ, ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನೇ ಮತ್ತೆ ನಾವು ಮಾಡಬೇಕಾಗುತ್ತೆ. ನೋಡಿ, ಈಗ ಉದಾಹರಣೆಗೆ ಬಸವಣ್ಣನವರು ಎಷ್ಟು ಭಾಗ ಆಗಿದ್ದಾರೆ ಈ ರಾಜ್ಯದಲ್ಲಿ ಅಂತಂದ್ರೆ, ಬಿಜೆಪಿ ಬಸವಣ್ಣ, ಕಾಂಗ್ರೆಸ್ ಬಸವಣ್ಣ, ದಳದ ಬಸವಣ್ಣ, ಲಿಂಗಾಯತರ ಬಸವಣ್ಣ, ವೀರಶೈವರ ಬಸವಣ್ಣ, ಒಬಿಸಿಯವರ ಬಸವಣ್ಣ, SC/ST ಬಸವಣ್ಣ. ಈ ಎಲ್ಲಾ ಬ್ರಾಕೆಟ್ಗಳಿಂದ ಈಚೆ ತಗೊಂಡು ಬಂದು ನಾವು ವಿಶ್ವಮಾನವ ಬಸವಣ್ಣ, ಸಾರ್ವತ್ರಿಕ ಬಸವಣ್ಣ, ಸಾರ್ವತ್ರಿಕ ಧರ್ಮ, ಇದನ್ನ ನಾವು ರಾಷ್ಟ್ರೀಕರಣಗೊಳಿಸಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಹೆಚ್ಚು ಜವಾಬ್ದಾರಿಯನ್ನ ಒತ್ತು ಹಿಂದೆ ಆಗಿರ್ತಕ್ಕಂತ ಯಾವುದೇ ತಪ್ಪುಗಳು ಮರುಕಳಿಸದಂತೆ ನಾವು ಇದನ್ನ ತಗೊಂಡೋಗ್ಬೇಕು ಅಂತಕ್ಕಂಥದ್ದು. ಎಷ್ಟೊತ್ತು ಸರ್ ಒಂದು ರಾಜಕಾರಣಕ್ಕೆ ಇದನ್ನ ಪಟ್ಟ ಕಟ್ಟೋದು ಎಷ್ಟೊತ್ತು ಅಲ್ವರ? ನಿಜ, ಯಾರು ಬೇಕಾದ್ರೂ ಕೂಡ ಬಸವಣ್ಣನವರನ್ನ ಒಪ್ಪಿಕೊಳ್ಳಲಿ, ಅಪ್ಪಿಕೊಳ್ಳಲಿ, ತತ್ವ ವಿಚಾರಗಳನ್ನ ಧಾರಣೆ ಮಾಡಿಕೊಳ್ಳಲಿ, ಆದರೆ ಪಕ್ಷಗಳ ಆಧಾರಿತವಾಗಿ ಬೇಡ. ಕರೆಕ್ಟ್, ಪಕ್ಷಗಳ ಆಧಾರಿತವಾಗಿ ಬೇಡ. ಬಸವ ಭಕ್ತರಾಗಿ ಶರಣ ಧರ್ಮೀಯರಾಗಿ ಇಲ್ಲಿ ಬರಬೇಕು. ಹೌದು ಸರ್. ನೋಡಿ, ನಾನು ಬೆಂಗಳೂರು ನಗರದಲ್ಲಿ
ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀವಿ ಅಂದ್ರೆ ಕೌನ್ಸಿಲರ್ ಆಗಿ ನಾನು ನಮ್ಮ ಶ್ರೀಮತಿಯವರು ಇಬ್ಬರೂ ಸಹ ನಾವು ಕೆಲಸ ಮಾಡಿದ್ದೀವಿ ನಮ್ಮನ್ನ ಮುಸಲ್ಮಾನರು ಕೂಡ ಕರೀತಾ ಇದ್ರು ಈ ವಿಶೇಷವಾದಂತಹ ಅವರ ಧಾರ್ಮಿಕ ಫಂಕ್ಷನ್ಗಳಿಗೆ ನಮ್ಮನ್ನ ಕರೀತಾ ಇದ್ರು ಕ್ರಿಶ್ಚಿಯನ್ರು ಕೂಡ ನಮ್ಮನ್ನ ಕರೀತಾ ಇದ್ರು ನಮಗೂ ಅವ್ರಿಗೂ ಇದ್ದಂತ ವ್ಯತ್ಯಾಸ ಏನು ಅಂತಂದ್ರೆ ನಮ್ಮ ಸಮುದಾಯದಲ್ಲಿ ಅಥವಾ ನಮ್ಮ ಧಾರ್ಮಿಕ ವಿಧಿ ವಿಧಾನದಲ್ಲಿ ಏನ್ ಮಾಡ್ತಾ ಇದ್ರು ರಾಜಕಾರಣಿಗಳು ಹೋದ ತಕ್ಷಣ ಮೇಲ್ಕೆ ವೇದಿಕೆ ಮೇಲೆ ಕಳಿಸ್ಬಿಡ್ತಾ ಇದ್ರು ಕೊನೆಯವರೆಗೂ ಅವ್ರು ಅಲ್ಲೇ ಇರ್ಬೇಕಾಯ್ತು ಅವರು ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ರಾಜಕಾರಣಿಗಳಿಗೆ ವೇದಿಕೆ ಕೊಡೋದೇ ಇಲ್ಲ ಕೆಳಗಡೆ ಕುಂಡ್ರಿಸಿರ್ತಾರೆ ಅವರ ಎಲ್ಲಾ ಧಾರ್ಮಿಕ ವಿಧಿ ವಿಧಾನಗಳು ಪ್ರೋಗ್ರಾಮ್ ಆದ ಮೇಲೆ ಅವರನ್ನ ಒಂದು ಅಲ್ಲಿ ಕೂತ್ಕೊಂಡಿದ್ದಕ್ಕಲೇ ಬಂದು ಒಂದು ಹೂನರ ಹಾಕ್ತಾರೆ ಅಥವಾ ವೇದಿಕೆ ಮೇಲೆ ಕರೆದು ಒಂದು ಹೂನರ ಹಾಕಿ ಎರಡು ಮಾತಾಡಿ ಕಳಿಸ್ಬಿಡ್ತಾರೆ ಅಷ್ಟೇ ಯಾವ ಕಾರಣಕ್ಕೂ ಕೂಡ ಅವರು ಧರ್ಮವನ್ನ ರಾಜಕಾರಣವನ್ನು ಮಿಕ್ಸ್ ಮಾಡೋದಿಲ್ಲ ಇಲ್ಲಿ ಏನಾಗಿದೆ ನಮ್ಮ ಧರ್ಮ ರಾಜಕೀಯ ಪ್ರಧಾನವಾಗಿ ಹೋಗ್ಬಿಟ್ಟಿದೆ ಹೀಗಾಗಿ ಈ ಈ ಧರ್ಮಕ್ಕೆ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಯಿತು ಅಂತಕ್ಕಂಥದ್ದು ನಮ್ಮ ಒಂದು ಸಂವಾದ ಸರ್ ಆಮೇಲೆ ಈಗ ಎರಡು ವರ್ಷಗಳಾಯ್ತಲ್ಲ ಈಗ ಮೂರನೇ ವರ್ಷಕ್ಕೆ ಕಾರ್ಡಿತಾ ಇದ್ದೀವಿ ನಾವು ಈಗ ಬೆಳಗ್ಗೆಯಿಂದ ರಾತ್ರಿಯವರೆಗೆ 24 ಗಂಟೆ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅದನ್ನು ಜನ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಈಗ ಈಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಮುಂದೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಂತ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಈಗ ಮುಂದೆ ಮೂರನೇ ವರ್ಷದಲ್ಲಿ ನೀವು ಯಾವ್ಯಾವ ಕಾರ್ಯಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಈಗ ನಾವು ವಿಶೇಷವಾಗಿ ಯಾವುದಾದ್ರೂ ಒಂದು ಧಾರಾವಾಹಿಯನ್ನ ಪ್ರಾರಂಭ ಮಾಡಲೇಬೇಕು ಬಸವಣ್ಣನವರದ್ದು ಅಥವಾ ಯಾವುದೋ ಒಂದು ಶರಣರದ್ದು ಅಥವಾ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ನೋಡಿ ಈ ದೇಶದಲ್ಲಿ ರಾಮಾಯಣ ಮಹಾಭಾರತಕ್ಕೆ ಸರಿಸಮಾನವಾಗಿ ನಡೆದಿರ್ತಕ್ಕಂತಹ ಒಂದು ಅತಿದೊಡ್ಡ ಕ್ರಾಂತಿ ಇದು ಕಲ್ಯಾಣ ಕ್ರಾಂತಿ ಆ ಕಲ್ಯಾಣದಲ್ಲಿ ಬಿಜ್ಜಳನ ಸೈನಿಕರು ನಮ್ಮ ಶರಣರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಟ್ರು ನಿರ್ದಾಕ್ಷಿಣ್ಯವಾಗಿ ಕೊಂದರು ಯಾವಾಗ ಬಸವಣ್ಣನವರು ಕಲ್ಯಾಣವನ್ನ ಬಿಟ್ಟು ಗಡಿಪಾರು ಶಿಕ್ಷೆಯನ್ನ ಅನುಭವಿಸಿ ಆಚೆ ಹೋದ್ರು ತಕ್ಷಣ ಇವ್ರು ಏನ್ ಮಾಡಿದ್ರು ವಚನ ಸಾಹಿತ್ಯವನ್ನ ನಾಶ ಮಾಡಬೇಕು ಅದು ಬಹಳ ನೋವಿನ ಸಂಗತಿ ಅದು ವಚನ ಸಾಹಿತ್ಯವನ್ನ ನಾಶ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕರೆ ಕೊಟ್ಬಿಟ್ರು ಯಾರ್ಯಾರು ಶರಣರು ಅಣೆಯಲ್ಲಿ ವಿಭೂತಿಯನ್ನ ಧರಿಸ್ಕೊಂಡಿದ್ದಾರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡ್ರಿ ಎಂಬುದಾಗಿ ಆದೇಶ ಕೊಟ್ಬಿಟ್ರು ಆದೇಶ ಕೊಟ್ಟಾಗ ಬಿಜ್ಜಳನ ಸೈನಿಕರು ಈ ಶರಣರುಗಳ ಮೇಲೆ ಬಿದ್ದಾಗ ಶರಣರ ಗತಿ ಏನಾಗ್ಬೇಕು ಸಾವಿರಾರು ಲಕ್ಷಾಂತರ ಜನಗಳನ್ನ ಕೊಲೆ ಮಾಡಿಬಿಟ್ರು ಹರಳಯ್ಯ ಮತ್ತು ಮಧುವರಸರ ಕಣ್ಣುಗಳನ್ನ ಕಿತ್ತು ಎಳೆ ಊಟ ಶಿಕ್ಷೆಗೆ ಏರ್ಪಡಿಸಿ ಅವರನ್ನ ಜನಗಳು ನೋಡೋ ರೀತಿಯಲ್ಲಿ ರಾಜಬೀದಿಯಲ್ಲಿ ಕೊಂದು ಬಿಟ್ರು ಈ ರೀತಿ ಧರ್ಮಕ್ಕೋಸ್ಕರ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ಹುತಾತ್ಮರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇದ್ರೆ ಅದು ಶರಣರು ಮಾತ್ರ ಅಂತ ಶರಣರ ಕಥೆಗಳು ಇವತ್ತು ಮುಚ್ಚಿ ಹೋಗ್ತಾ ಇದೆ ಎಂದೋ ನಡೆದಿದೆಯೋ ನಡೆದಿಲ್ವೋ ರಾಮಾಯಣ ಮಹಾಭಾರತ ಕಥೆಗಳು ಇವತ್ತು ಮನೆ ಮಾತಾಗಿದ್ದಾವೆ ನಾವು ಸತ್ಯದ ಕಥೆಗಳು ಇವೆಲ್ಲವೂ ಕೂಡ ಧರ್ಮಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂತ ಧರ್ಮಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿ ರಕ್ತವನ್ನ ಬೀದಿಯಲ್ಲಿ ಚೆಲ್ಲಿರ್ತಕ್ಕಂಥದಲ್ಲಿ ಎಲ್ಲೋ ನಡೆದಂತ ಅವತ್ತಿನ ಜಲಿಯನ್ ವಾಲಾಬಾಗ್ ಇವತ್ತು ಕೂಡ ಜೀವಂತವಾಗಿದೆ ಜಲಿಯನ್ ವಾಲಾಬಾಗ್ ಇವತ್ತು ಜೀವಂತವಾಗಿದೆ ಆದರೆ ಈ ಮಣ್ಣಲ್ಲಿ ಈ ಕನ್ನಡ ಭೂಮಿಯಲ್ಲಿ ನಡೆದಿರ್ತಕ್ಕಂತ ರಕ್ತ ಕ್ರಾಂತಿ ಅದು ಧರ್ಮ ರಕ್ಷಣೆಗೋಸ್ಕರ ಧರ್ಮ ಕ್ರಾಂತಿ ಆಗಿರ್ತಕ್ಕಂಥದ್ದು ರಕ್ತ ಕ್ರಾಂತಿ ಜನಗಳಲ್ಲಿ ಯುವ ಪೀಳಿಗೆಯಲ್ಲಿ ಇವತ್ತಿನ ಕಾಲಮಾನದ ಜನಗಳಲ್ಲಿ ಮರೆತೋಗ್ತಾ ಇದೆ ಅಂತಹ ಒಂದು ದೊಡ್ಡ ಆ ಕ್ರಾಂತಿ ಏನಕ್ಕಾಯ್ತು ಅದರ ಹಿನ್ನೆಲೆ ಏನು ಎಷ್ಟು ಜನ ಆ ಕ್ರಾಂತಿಯಲ್ಲಿ ಸತ್ರು ಅಳಿದುಳಿದಂತಹ ವಚನಗಳನ್ನ ತೆಗೆದುಕೊಂಡು ಆ ವಚನಗಳನ್ನ ಬಚ್ಚಿಟ್ಕೊಂಡು ಅವರ ಪ್ರಾಣಕ್ಕೂ ಮಿಗಿಲಾಗಿ ಅವನ್ನ ಅವಿಚಿಕೊಂಡು ಎಲ್ಲ ಶರಣರು ಉಳಿವಿ ಕಡೆ ಹೋಗ್ತಾರೆ ಉಳಿವಿ ಕಡೆ ಹೋಗ್ತಾರೆ ಆ ಉಳಿವಿ ಕಡೆ ಹೋಗುವಂತ ದಾರಿನಲ್ಲೂ ಸಹ ವಚನ ಸಾಹಿತ್ಯವನ್ನು ನಾಶ ಮಾಡಲಿಕ್ಕೆ ಈ ವೈದಿಕ ಮಹಾಶಯರು ಸೈನಿಕರನ್ನ ಕಳಿಸ್ತಾರೆ
ಉಳಿವಿಗೆ ಹೋಗೋವರೆಗೂ ಕೂಡ ದಾರಿ ಉದ್ದಕ್ಕೂ ಕೂಡ ಶರಣರ ಕಗ್ಗೊಲೆ ಆಗಿದೆ. ಎಲ್ಲಾ ಕಡೆನೂ ಬರೀ ಅವರ ಹುತಾತ್ಮದ ಆಗಿರತಕ್ಕಂತ ಸಮಾಧಿಗಳೇ ಇದಾವೆ. ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾ ಇದ್ರೆ ಸಮಾಧಿಗಳು ಏಕ ಸಾಲು ಸಮಾಧಿಗಳು. ಇಂತಹ ಒಂದು ಈ ನಮ್ಮ ಸತ್ಯ ಘಟನೆಗಳನ್ನು ನಾವು ಜನಗಳಿಗೆ ತೋರಿಸ್ಬೇಕು ಅಂತಂದ್ರೆ ನಾವು ಈ ಸೀರಿಯಲ್ಗಳ ಮುಖಾಂತರ ನಾವು ಜನಗಳಿಗೆ ತೋರಿಸ್ಬೇಕಾಗಿದೆ. ಹೌದು, ಯಾಕೆ ಅಂತಂದ್ರೆ ನಮ್ಮ ಹುಡುಗರುಗಳಿಗೆ ಈಗ ಈ ಅಶ್ಲೀಲವಾಗಿರ್ತಕ್ಕಂಥ ಸಿನಿಮಾಗಳು, ಅಶ್ಲೀಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲ ನೋಡ್ತಾ ಇರ್ತಾರಲ್ಲ, ನಮ್ಮ ಸತ್ಯದ ಹೋರಾಟಗಳು, ನಮ್ಮ ಪೂರ್ವಿಕರು ಯಾವ ರೀತಿ ಪ್ರಾಣವನ್ನ ಕಳ್ಕೊಂಡ್ರು ಧರ್ಮಕ್ಕೋಸ್ಕರ ಅಂತಕ್ಕಂಥದ್ದು ನಾವು ಕೊಡದಲ್ಲಿ ಇನ್ನೇನೇನೋ ಕೊಟ್ರೆ ಏನು. ಹೌದು ಸರ್, ಈಗ ಕೆಲವೋಸ್ಕರ ನೋಡಿ ಸರ್, ಕನ್ನಡದಲ್ಲಿ ನೀವು ಹೇಳದಾಗೆ ಹಲವಾರು ಎಂಟರ್ಟೈನ್ಮೆಂಟ್ ಚಾನೆಲ್ಗಳಿದೆ. ಅದರಲ್ಲಿ ಬೆಳಗ್ಗೆಯಿಂದ ರಾತ್ರಿಯ ತನಕ 11 ಗಂಟೆ ತನಕನು ಅರ್ಧರ್ಧ ಗಂಟೆಗೊಂದು ಈ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದೆ. ಆ ಧಾರಾವಾಹಿಗಳು ಏನ್ ಮಾಡ್ತಿದ್ದಾವೆ ಅಂತ ಕೇಳಿದ್ರೆ, ವಿಶೇಷವಾಗಿ ಮಹಿಳೆಯರನ್ನ ಅವರ ಮನಸ್ಸನ್ನ ಅಳಿಸ್ತಾ ಇಲ್ಲ, ಮಕ್ಕಳ ಮನಸ್ಸನ್ನ ಅಳಿಸ್ತಾ ಇಲ್ಲ, ಜ್ಞಾನವನ್ನ ಕೊಡ್ತಾ ಇಲ್ಲ, ಮನಸ್ಸನ್ನ ಉದ್ರೇಕಗೊಳಿಸ್ತಾ ಇದ್ದಾವೆ, ಕೆರಳಿಸ್ತಾ ಇದ್ದಾವೆ ಅಲ್ವಾ. ಹಾಗಾಗಿ ಹಿಂಸೆ, ರಕ್ತಪಾತ ಮತ್ತೆ ಇನ್ನೊಬ್ಬರನ್ನ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು, ನೋವು ಕೊಡ್ತಕ್ಕಂಥದ್ದು, ಇಂತಹ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ಶರಣರ ಹೌದು ಒಂದು ಸೀರಿಯಲ್ ಗಳನ್ನ ನಾವು ಕೊಟ್ಟಿದ್ದೆ, ಆದ್ರೆ ಜನಗಳು ನೋಡ್ತಾರೆ. ಹೌದು, ಇವಾಗ ಈ ಸೀರಿಯಲ್ಗಳು ಅದನ್ನ ಏನಕ್ಕೆ ನೋಡ್ತಾರೆ ಅಂತಂದ್ರೆ ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ, ನೋಡ್ತಾ ಇದಾರೆ. ಅದಕ್ಕೆ ಪರ್ಯಾಯವಾಗಿ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ನಾವು ಕೊಟ್ರೆ ಖಂಡಿತ ಜನಗಳು ನೋಡ್ತಾರೆ. ಸೊ ಹೀಗೆ ನಮ್ಮದು ಒಂದು ಸಂಕಲ್ಪ ಇದೆ, ಆ ಕಲ್ಯಾಣ ಕ್ರಾಂತಿ ಅಂತಕ್ಕಂತ ಆ ಶರಣರ ಅವರ ಉದ್ದೇಶಗಳು, ಅಲ್ಲಿ ಎಷ್ಟು ಜನ ಸತ್ರು, ಯಾವ ರೀತಿಯ ಕಲ್ಯಾಣ ಕ್ರಾಂತಿ ಪ್ರಾರಂಭ ಆಯ್ತು, ಅದರ ಉದ್ದೇಶ ಏನಿತ್ತು, ಮನುವಾದಿಗಳು ಯಾವ ರೀತಿ ಆ ಏಕದೇವ ಆರಾಧನೆಯನ್ನು ಮಾಡತಕ್ಕಂತ ಸಮಾಜ ಧಾರ್ಮಿಕ ಸಮಾಜದ ಒಂದು ಏಕತೆಯನ್ನ ಕಾಪಾಡುವಂತಹ ವಚನಗಳೇನಿತ್ತಲ್ಲ, ಆ ನಿರಾಕಾರ ಪರಮಾತ್ಮನ ತೋರಿಸುವಂತಹ ವಚನಗಳೇನಿತ್ತಲ್ಲ, ಅದನ್ನ ಈ ಬಹುದೇವೋಪಾಸರಾಗಿರ್ತಕ್ಕಂತ ಈ ಮನುವಾದಿಗಳು ಅದನ್ನ ನಾಶ ಮಾಡೋ ಉದ್ದೇಶನೇ ಇತ್ತು. ಯಾಕೆಂದ್ರೆ ಎಲ್ಲವೂ ಇವರು ವಿರುದ್ಧವಾಗೆ ಇತ್ತಲ್ಲ, ವಚನಗಳೆಲ್ಲವೂ ಕೂಡ ಈ ಸಂಪ್ರದಾಯಗಳ ವಿರುದ್ಧವಾಗೆ ಇತ್ತು. ಅದಕ್ಕೋಸ್ಕರ ಅವ್ರು ನಾಶ ಮಾಡುವಂತಹ ಗುರಿಯನ್ನ ಅವರು ಇಟ್ಕೊಂಡಿದ್ರು. ಆದ್ರೂ ಸಹ ನಮ್ಮ ಶರಣರು ಹೋರಾಟ ಮಾಡಿ ಅವನ ಉಳಿಸ್ಕೊಂಡು ಉಳಿವವರೆಗೂ ತಗೊಂಡು ಹೋದ್ರಲ್ಲ, ಅಂತವರನ್ನ ನಾವು ಸ್ಮರಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಅವರ ವಾರಸದಾರರಾಗಿ ನಾ ಭೂಮಿಯ ಮೇಲೆ ಬದುಕಿದ್ದು ಏನು ಪ್ರಯೋಜನ. ನಿಜ ಸರ್, ಒಳ್ಳೆ ಆಲೋಚನೆ ಇದು. ಅದಾದ ನಂತರ ಸರ್, ಬಹಳ ನಂತರ ನನಗೆ ಮತ್ತೊಂದು ಆಲೋಚನೆ ಇರತಕ್ಕಂಥದ್ದು 770 ಅಮರಗಣಗಳು. 770 ಅಮರಗಣಗಳು ಅಂತಂದ್ರೆ ಅವರು ಒಂದು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ಸ್ ಅಥವಾ ಪಿ ಎಚ್ ಡಿ ಲೆವೆಲ್ ಅಂತ ಹೇಳ್ತೀವಲ್ಲ, ಹಾಗೆ ಇವತ್ತು ನಮ್ಮ ಅನುಭವ ಮಂಟಪ ಒಂದು ದೊಡ್ಡ ಯೂನಿವರ್ಸಿಟಿ, ಯೂನಿವರ್ಸಿಟಿ. ಆ ಯೂನಿವರ್ಸಿಟಿನಲ್ಲಿ ಧರ್ಮ ಪ್ರಚಾರಕರನ್ನ ತಯಾರು ಮಾಡ್ತಾ ಇದ್ರು ಬಸವಾದಿ ಶರಣರು. ಈ 196,000 ಚರಜಂಗಮರಿದ್ರಲ್ಲ, ಅವ್ರು ಎಲ್ಲಾರು ಊರೂರಿಗೆ ಹೋಗ್ಬಿಟ್ಟು ಪಾಠ ಮಾಡ್ಬೇಕು, ಊರೂರಿಗೆ ಹೋಗ್ಬಿಟ್ಟು ಈ ಧರ್ಮ ಶಿಕ್ಷಣವನ್ನ ಕೊಡ್ಬೇಕು ಅವರು. ಇವರಿಗೆ ಶಿಕ್ಷಣ ಕೊಡ್ತಿದ್ದವ್ರು ಯಾರು? 770 ಅಮರಗಣಗಳು. ಆ 770 ಅಮರಗಣಗಳು ಯಾರು, ಅವ್ರು ಹೇಗೆ ಬದುಕಿದ್ರು, ಅವ್ರ ವಚನಗಳೇನು, ಅವ್ರ ಸಂದೇಶಗಳೇನು ಅಂತಕ್ಕಂಥದ್ದನ್ನ ನಾವು ಚಿತ್ರೀಕರಣಗಳು ಮಾಡಬೇಕು, ಅವರ ಒಂದು ಡಾಕ್ಯುಮೆಂಟ್ರೀಸ್ ಮಾಡಬೇಕು ಅಂತಕ್ಕಂಥದ್ದು. ನಂತರ ಎಲ್ಲಾ ಸ್ಮಾರಕಗಳು, ಶರಣರ ಸ್ಮಾರಕಗಳನ್ನ ಅಭಿವೃದ್ಧಿಪಡಿಸುವಂಥದ್ದು, ಶರಣ ಕ್ಷೇತ್ರಗಳನ್ನ ಜನಗಳಿಗೆ ತೋರಿಸುವಂಥದ್ದು, ಇವೆಲ್ಲವನ್ನು ಮಾಡಿದಾಗ ಹೌದು ನಮ್ಮ ಪೂರ್ವಿಕರು ಇವರು, ನಮಗೆ ಧರ್ಮ ಕೊಟ್ಟಂತ ಧರ್ಮದಾತರು ಇವರು ಅನ್ನುವಂಥದ್ದು ಇವತ್ತಿನ ಹುಡುಗರಿಗೆ ಗೊತ್ತಾಗುತ್ತೆ. ಅದು ಒಂದು ಮಹದಾಶೆ ನಮ್ದು. ಈಗ ನೀವು ಹೇಳಿದಾಗೆ ಕೂಡಲ ಸಂಗಮ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, ಉಳುವಿ ಇರ್ಬೋದು, ಅಕ್ಕನ ಒಂದು ಸಮ ಗುಹೆ ಇರತಕ್ಕಂಥ ಪ್ರದೇಶ ಇರ್ಬೋದು, ಶರಣರ ಅವರು ಆತ್ಮಾರ್ಪಣೆ ಆದಂಥ ಪ್ರದೇಶಗಳು, ಇವತ್ತೇನು ಅಲ್ಲಿ ಸಮಾಧಿಗಳಿದೆ ಅವನ್ನು ಜನರಿಗೆ ತೋರಿಸ್ತಕ್ಕಂಥ, ಮಕ್ಕಳಿಗೆ ತಿಳಿಸ್ತಕ್ಕಂಥ, ಅದು ಬಹಳ ಒಳ್ಳೆ ಕೆಲಸ ಸರ್. ಅದು ಸಾಕ್ಷಿ ಚಿತ್ರಗಳು ಮಾಡಬೇಕು. ಇನ್ನೊಂದು ಮುಂದಿನ ಆಲೋಚನೆ ಏನು ಅಂತಂದ್ರೆ, ಈಗ ನಮಗೆ ಒಂದು ಶರಣ ತತ್ವ ಟ್ರೈನಿಂಗ್ ಕಾಲೇಜ್ ಆಗಬೇಕು. ಬಹಳ ಒಳ್ಳೆ ಆಲೋಚನೆ. ಶರಣ ತತ್ವ ಒಂದು ಟ್ರೈನಿಂಗ್ ಕಾಲೇಜ್ ಆಗಬೇಕು. ಶರಣ ತತ್ವ ಶಿಕ್ಷಣ ತರಬೇತಿ ಕಾಲೇಜು. ಶರಣ ತತ್ವ ಶಿಕ್ಷಣ ತರಬೇತಿ ಕಾಲೇಜು. ಆ ಕಾಲೇಜಲ್ಲಿ ಅದು ಬೋರ್ಡಿಂಗ್ ಇರಬೇಕು. ಅಲ್ಲಿ
ಒಂದು ಬ್ಯಾಚ್ಗೆ 150 ಜನ ಬರಬೇಕು. ಆ 150 ಜನಕ್ಕೆ ನಾವು 3 ತಿಂಗಳು ಇಟ್ಕೊಳ್ಬೇಕು. 3 ತಿಂಗಳು ಇಟ್ಕೊಂಡು ಅವರಿಗೆ ಪಂಚಾಚಾರ ಶಟಸ್ಥಳ ಅಷ್ಟಾವರಣಗಳ ಬಗ್ಗೆ ತಿಳಿಪಡಿಸಿ ಅವರಿಗೆ ಅನುಷ್ಠಾನವನ್ನು ಮಾಡಿಸಿ ಅನುಷ್ಠಾನವನ್ನು ಮಾಡಬೇಕು. ಅನುಷ್ಠಾನವನ್ನು ಮಾಡಿಸಿ ಲಿಂಗ ಪೂಜೆಯನ್ನು ಶಿವಯೋಗವನ್ನ ಅವರ ಕೈನಲ್ಲಿ ಅವರಿಗೆ ಕರಗತ ಆಗುವ ರೀತಿಯಲ್ಲಿ ಅವರಿಗೆ ಆ ಲಿಂಗ ಪೂಜೆ ಮತ್ತು ಶಿವಯೋಗವನ್ನ ಮಾಡಿಸಿ ಅವರಿಗೆ ನಾವು ಪ್ಲೇಸ್ಮೆಂಟ್ ಕೊಡಬೇಕು. ಎಲ್ಲ ಹೊರಗಡೆ ಹೋಗಿ ಇಂಥ ಕಡೆ ನೀವು ಹೋಗಿ ತರಗತಿಗಳನ್ನ ಮಾಡ್ರಿ ಅಂತ ಹೇಳಬೇಕು. ಪಾಠಗಳು ಮಾಡಬೇಕು, ಪ್ರವಚನ ಮಾಡಂಗಿಲ್ಲ. ದೊಡ್ಡ ದೊಡ್ಡ ವೇದಿಕೆಗಳು ಮಾಡಿಕೊಂಡು ಅಲ್ಲಿ ಮೈಕ್ ಇಟ್ಕೊಂಡು ಪ್ರವಚನ ಮಾಡಂಗಿಲ್ಲ. ಅವರೂ ಅಲ್ಲಿ ಶಿಕ್ಷಣವನ್ನೇ ಕೊಡಬೇಕು. ತರಗತಿಗಳ ಮುಖಾಂತರ ಅವರು ಸೆಂಟರ್ಗಳನ್ನ ಮಾಡಿಕೊಂಡು ಅಲ್ಲಿ ಶಿಕ್ಷಣ ಕೊಡಬೇಕು. ಈ ರೀತಿ ಒಂದು ಬ್ಯಾಚು 150 ಜನ ಅಂತ ಅಂತಂದ್ರೆ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಇಷ್ಟು ಜನ ಔಟ್ಪುಟ್ ಟೀಚರ್ಸ್ ನಮ್ಮ ಶರಣತತ್ವ ಶರಣತತ್ವ ಶಿಕ್ಷಣ ತರಬೇತಿ ಶಿಕ್ಷಕರು ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 500 ಜನ 600 ಜನ 1000 ಜನ ಏನೋ 1000 ಜನ ತಯಾರು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಬರೀ ನಮ್ಗೆ 600 ಜನ ಉಳ್ಕೊಳ್ಳಿ. ನಮಗೆ ಎಲ್ಲವೂ ಕೂಡ ನಮ್ಗೆ ಸಿಕ್ಕೋದಿಲ್ಲ, ಗಟ್ಟಿ ಕಾಳು ಸಿಕ್ಕೋದಿಲ್ಲ. ಅದ್ರಲ್ಲಿ ಒಂದಷ್ಟು ಜನ ಆಚೆ ಹೋದ್ರು ಕೂಡ ಗಟ್ಟಿ ಕಾಳುಗಳು ಒಂದು 600 ಜನ ಉಳ್ಕೊಂಡ್ರೆ ಆ ಒಂದು ವರ್ಷಕ್ಕೆ 600 ಜನಗಳನ್ನ ನಾವು ಟ್ರೈನಿಂಗ್ ಕೊಟ್ಟು ಕೊಟ್ಟು ಆಚೆ ಕಳಿಸ್ತಾ ಇದ್ರೆ ಅವ್ರೇನ್ ಮಾಡ್ತಾರೆ, ಅವರವರ ಪ್ರಾದೇಶಿಕವಾಗಿ ಅಲ್ಲೊಂದು ಸೆಂಟರ್ಗಳನ್ನ ಮಾಡಿಕೊಂಡು ಅವರು ಕೂಡ ಶಿಕ್ಷಣ ಶಿಕ್ಷಣದ ಮುಖಾಂತರ ಅವರು ಧರ್ಮ ಜಗತ್ತಿನ ಎಲ್ಲಾ ಕಡೆ ಹೋಗ್ಬೇಕು ಹೇಳ್ತಾರೆ. ಸೊ ಇದು ಒಂದು ನಮ್ಮ ಒಂದು ಕನಸು, ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕನಸು. ಇನ್ನು ಹಕ್ಕಿನ ಬಳಗಗಳು ಇವ್ರಿಗೆಲ್ಲರಿಗೂ ಟ್ರೈನಿಂಗ್ ಕೊಡುವಂಥದ್ದು, ಹೇಗೆ ಈ ಧರ್ಮವನ್ನ ಮನೆಯಲ್ಲಿ ಕುಟುಂಬಸ್ಥರ, ಯಾಕೆಂದ್ರೆ ತಾಯಂದಿರಿಗೆ ಈ ಧರ್ಮವನ್ನ ಮೊದಲು ಟೀಚ್ ಮಾಡಬೇಕಾಗಿದೆ. ಬಸವಣ್ಣನವರು ಅದಕ್ಕೋಸ್ಕರನೇ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನ 50% ರಿಸರ್ವೇಷನ್ ಅನ್ನ ಎಲ್ಲ ಕೊಟ್ಟರು ತಾಯಿಯ, ಯಾಕೆಂತಂದ್ರೆ ಗಂಡಸರಿಗೂ ಅಂತ ಹೆಚ್ಚು ಸ್ವಾತಂತ್ರ್ಯ ಕೊಟ್ಟಿರೋದು ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ. ಯಾಕೆಂದ್ರೆ ಹೆಣ್ಣು ಒಬ್ಬಳು ಕಲಿತಾರೆ, ಶಾಲೆಯೊಂದು ತೆರೆದಂತೆ. ಹೆಣ್ಣು ಒಬ್ಬಳು ಸಂಸ್ಕಾರ ಸ್ಥಳ ಆದ್ರೆ ಆ ಮನೆಯೇ ಸಂಸ್ಕಾರ ಸ್ಥಳ. ಆ ಮನೆ ಒಂದು ಬಸವ ಧರ್ಮದ ಒಂದು ಮನೆ ಆಗಬೇಕು ಅಂತಂದ್ರೆ ಮೊದಲು ಹೆಣ್ಣು ಮಕ್ಕಳಲ್ಲಿ ಆ ಶರಣ ತತ್ವ ಶರಣ ಧರ್ಮ ಅವರಲ್ಲಿ ಅನುಷ್ಠಾನ ಇತ್ತು ಅಂತಂದ್ರೆ ಆ ಮನೆ ಮಹಾಮನೆನೆ, ಬೇರೆ ಅಲ್ಲವೇ ಅಲ್ಲ, ಮಹಾಮನೆ ಆಗುತ್ತೆ. ಹೀಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಈ ಧರ್ಮಕ್ಕೆ ತೊಡಗಿಸ್ಕೊಂಡು ಈ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ. ಇನ್ನೊಂದು ನನ್ನ ಮಹದ ಆಕಾಂಕ್ಷೆ ಹೇಳ್ತೀನಿ, ಈ ಒಂದು ಬಸವ ಟಿವಿಯನ್ನ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳೇ ಬಂದು ಈ ಬಸವ ಟಿವಿನ ಟೇಕ್ ಓವರ್ ಮಾಡಬೇಕು ಅನ್ನೋ ನನ್ನ ಆಸೆ. ಹೆಣ್ಣು ಮಕ್ಕಳು, ಇಡೀ ರಾಜ್ಯದಲ್ಲಿ ಇರತಕ್ಕಂತ ಹೆಣ್ಣು ಮಕ್ಕಳು ಬಂದು ಈ ಬಸವ ಟಿವಿಯನ್ನ ನಡೆಸಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಆಗಲಿ, ಅವರಿಗೆ ಈ ಬಸವ ಟಿವಿಯನ್ನ ಹೆಣ್ಣು ಮಕ್ಕಳ ಕೈಗೆ ಕೊಡಬೇಕು ಅನ್ನೋದು ನಾನು ಮತ್ತು ನಮ್ಮ ಶ್ರೀಮತಿಯವರ ಒಂದು ದೊಡ್ಡ ಆಸೆ. ಆ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳನ್ನ ಈ ರಾಜ್ಯದಲ್ಲಿ ತಯಾರು ಮಾಡುವಂತಹ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ತರಬೇತಿ ಸಂಸ್ಥೆ, ಹೌದು, ತರಬೇತಿ ಸಂಸ್ಥೆ ಮುಖಾಂತರ ಮೊದಲನೇ ಆದ್ಯತೆ ಅವರಿಗೆ. ಇನ್ನಂತರ ನಾವು ಲಿಂಗ ತಯಾರಿಕಾ ಘಟಕ ಒಂದು ಮಾಡಲೇಬೇಕಾಗಿದೆ, ವಿಭೂತ ತಯಾರಿಕಾ ಒಂದು ಘಟಕವನ್ನು ಮಾಡಬೇಕಾಗಿದೆ. ಇನ್ನೊಂದು ವಿಶೇಷವಾದಂತಹ ವಿಚಾರ ಅಂತ ಅಂದ್ರೆ ಈ ಶರಣ ಧರ್ಮದ ಸಂಸ್ಕಾರಗಳ ಪ್ರಕಾರವಾಗಿ ಮನೆಗಳಲ್ಲಿ ಮಂಗಳ ಕಾರ್ಯಗಳನ್ನು ಮಾಡ್ಕೊಳ್ಬೇಕಲ್ಲ. ಆ ಮಂಗಳ ಕಾರ್ಯಗಳನ್ನು ಮಾಡ್ಕೊಳ್ಳೋದಿಕ್ಕೆ ನಮಗೆ ಈ ಕ್ರಿಯಾಮೂರ್ತಿಗಳ ಕೊರತೆ ಇದೆ. ನಾವು ಆ ಕ್ರಿಯಾಮೂರ್ತಿಗಳನ್ನ ಒಂದು 2-3 ತಿಂಗಳು ಕೋರ್ಸು, ಆ ಕೋರ್ಸ್ ಅಲ್ಲಿ ಬಂದ್ಬಿಟ್ಟು ಅವರು ಮನೆಯಲ್ಲಿ ನಡೀತಾ ಇರತಕ್ಕಂತ ಯಾವುದೇ ಆಚರಣೆಗಳು ಇರ್ಬೋದು, ನಾಮಕರಣ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮದುವೆ ಕಾರ್ಯಗಳು ಇರ್ಬೋದು, ಇವನ್ನೆಲ್ಲ ನಮ್ಮ ಶರಣ ತತ್ವದಲ್ಲಿ ಹೇಗೆ ಹೇಳುತ್ತೆ, ಅದಕ್ಕೇನು ವಚನಗಳಿದಾವೆ, ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು 3-3 ತಿಂಗಳ ಕೋರ್ಸ್ ಅಲ್ಲಿ ಅವ್ರಿಗೆ ತರಬೇತಿ ಕೊಟ್ಬಿಟ್ಟು ನಾವು ಕಳಿಸ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅವರು ಈ ವೈದಿಕರ ಹತ್ರ ಹೋಗೋದು ಬಿಡ್ತಾರೆ. ಯಾಕಂದ್ರೆ ನಮ್ಮವರೇ ಸಿಕ್ಕುವಾಗ ವೈದಿಕರ ಹತ್ರ ಹೋಗೋದು ಬಿಡ್ತಾರೆ, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಯಾರೋ ಸಿಕ್ಕದವರ ವೈದಿಕತೆ ಅನ್ನೋನ್ನು ಕರ್ಕೊಂಡು ಬರ್ತಾರೆ. ಆ ಸತ್ತಂತ ಟೈಮ್ನಲ್ಲಿ ಎಷ್ಟೋ ಲಿಂಗ ದೀಕ್ಷೆಯಲ್ಲಿ ಅವರು ಇದ್ದು ಪ್ರಾಮಾಣಿಕವಾಗಿದ್ದು ಲಿಂಗೈಕ್ಯರಾಗಿದ್ರು ಕೂಡ ಕೊನೆಯಲ್ಲಿ ಶರಣ ಧರ್ಮದ ಪ್ರಕಾರವಾಗಿ ಅವರನ್ನ ಸಂಸ್ಕಾರ ಮಾಡೋದಿಕ್ಕೆ ನಮ್ಮಲ್ಲಿ ಕ್ರಿಯಾಮೂರ್ತಿಗಳೇ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಯಾರೋ ಒಬ್ಬರು ಕರ್ಕೊಂಡು ಬಂದ್ಬಿಟ್ಟು ಆ ಒಂದು ಕೊನೆ ಗಳಿಗೆನಲ್ಲಿ ಅದು ಅಮಂಗಳನೆ ಆಗೋಗ್ಬಿಡ್ತದೆ. ಹಿಂಗಾಗಿ ಆ ಕ್ರಿಯಾಮೂರ್ತಿಗಳನ್ನ ತಯಾರ ಮಾಡುವಂತಹ ಒಂದು ಅತಿಯಾದಂತ ಉದ್ದೇಶ ಇದೆ ನಮ್ಮಲ್ಲಿ. ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗಿದೆ, ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅನುಷ್ಠಾನಗಳು, ಮೊದಲು ಅನುಷ್ಠಾನಗಳಾಗಬೇಕು, ಅವರು ಆಚರಣೆಗಳು ಮಾಡ್ಕೋಬೇಕು ಮತ್ತು ಧಾರಣೆ ಮಾಡ್ಕೋಬೇಕು. ಯಾವತ್ತೂ ಧರ್ಮನ ಧಾರಣೆ ಮಾಡ್ಕೊಳ್ಬೇಕು, ಬರೀ ಬಾಯಿನಲ್ಲಿ ಹೇಳೋದಲ್ಲ ಅಥವಾ ಎಲ್ಲೋ ನಮ್ಮ ಹೊಟ್ಟೆ ಪಾಡಿಗೆ
ಹೋಗಿ ಒಂದಷ್ಟು ವಚನಗಳನ್ನ ಹೇಳಿಬಿಟ್ಟು ನಮ್ಮ ಹೊಟ್ಟೆಪಾಡು ನಡೆಸ್ಕೊಳ್ಳೋದು ಅಂತದ್ದು ಅಲ್ಲ, ಧಾರಣೆ ಮಾಡಿಕೊಂಡು, ಧಾರಣೆ ಮಾಡಿಕೊಂಡಾಗ ಮಾತ್ರನೇ ಧರ್ಮ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಮೇಲ್ನೋಟಕ್ಕೆ ನಾವು ಉಪ್ಪಿನಕಾಯಿ ತರ ನಾವು ಬಸವಣ್ಣನವರನ್ನ ಬಸವ ಧರ್ಮವನ್ನ ಉಪಯೋಗಿಸ್ಕೊಂಡಂಗೆ ಆಗ್ಬಿಡ್ತದೆ. ಹೌದು ಸರ್, ಈಗ ಬರೀ ವಚನಗಳನ್ನ ಹೇಳೋರೇ ಜಾಸ್ತಿ ಆಗಿದ್ದಾರೆ, ಅದ್ರ ಆಚರಣೆ ಮಾಡ್ತಕ್ಕಂಥವ್ರು ಕಣ್ಮೆ ಆಗಿದ್ದಾರೆ, ನಿಜ ಅಲ್ವಾ? ಹೌದು ಹೌದು. ಇವತ್ತು ಏನಾಗಿ ತೋರಿಕೆ ಆಗಿದೆ, ಇವತ್ತು ಅದಾಗಬಾರ್ದು. ಯಾವೊಬ್ರು ಈ ರಾಜ್ಯದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಆ ವ್ಯಕ್ತಿ ಯಾವುದೇ ವೇದಿಕೆಯಲ್ಲಿ ಹೋಗ್ರಿ ಅವ್ರಿಗೊಂದು ವಿಶೇಷವಾದ ಸ್ಥಾನಮಾನ ಇದೆ. ಆ ವ್ಯಕ್ತಿ ಭಾಷಣಕ್ಕೂ ಕೂಡ ವಿಶೇಷವಾದಂತಹ ಸ್ಥಾನಮಾನ ಇದೆ, ಭಾರಿ ಗೌರವಾನ್ವಿತ ವ್ಯಕ್ತಿ. ಅವರ ಭಾಷಣವನ್ನ ಕೇಳಿಬಿಟ್ರೆ ಅವರು ಯಾರೋ ಶರಣರೇ, 12ನೇ ಶತಮಾನದ ಶರಣರನ್ನೇ ನಾವು ದರ್ಶನ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದೇ ಅವ್ರ ಹಿಂದೆ ನಾವು ಅವ್ರ ಮನೆಗೆ ಹೋದಾಗ ಅವರ ನಿಜವಾದ ಬಂಡವಾಳ ಬಯಲಾಗುತ್ತೆ. ನೋಡಿ, ವೇದಿಕೆ ಮೇಲೆ ನಡ್ಕೊಳ್ಳುವಂತ ಮಾತುಗಳೇ ಬೇರೆ, ಆಡೋ ಮಾತುಗಳೇ ಬೇರೆ, ನಡವಳಿಕೆನೇ ಬೇರೆ. ಆದರೆ ಮನೆಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ಸರ್ ಬಸವಣ್ಣವರು ಅಂತವ್ರು ನೋಡೇ ಈ ವಚನ ಬರೆದಿರ್ಬೋದು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನು ಶುದ್ಧವಿಲ್ಲ ಕಂಡಯ್ಯ, ಎನ್ನ ಚಿತ್ತ ಹತ್ತಿ ಹಣ್ಣು ನೋಡಯ್ಯ ಅಂತ ಆ ರೀತಿಯಾಗಿರ್ತಕ್ಕಂಥವ್ರು ಇದ್ದಾರಿಲ್ಲಿ. ಒಬ್ಬರನ್ನ ನಾನು ಗುರುತಿಸಿ ನೋಡಿದೀವಿ, ತುಂಬಾ ಜನ ಹಾಗೆ ಇದ್ದಾರೆ. ಇಲ್ಲಿ ಏಕದೇವೋ ಆರಾಧನೆ ಬಗ್ಗೆ ದೊಡ್ಡ ದೊಡ್ಡ ಭಾಷಣೆಗಳೆಲ್ಲ ಮಾಡಿ ಅದಕ್ಕೆ ಪುಷ್ಟಿ ಕೊಡುವಂತೆ ವಚನಗಳನ್ನು ಹೇಳ್ತಾರೆ. ಆದ್ರೆ ಅವ್ರ ಮನೆಗೆ ಹೋಗಿ ನೋಡಿದಾಗ ಅಷ್ಟು ಬೇಜಾರಾಗುತ್ತೆ, ಎಲ್ಲಾ ದೇವರುಗಳು ಅವ್ರ ಮನೇಲಿ ಇರುತ್ತೆ, ಅಲ್ಲಿಗೆ ಏನ್ ಪ್ರಯೋಜನ ಹೇಳಿ? ವೇದಿಕೆಯಲ್ಲಿ ಒಂದು ಮಾತು, ಮನೆಯಲ್ಲಿ ಒಂದು ಮಾತು, ನಡೆ ಹೇಗೆ ಅಂತ. ಸರಿಗ ಕರದಲ್ಲಿ ಇಷ್ಟಲಿಂಗ ಇರುವಾಗ ನೀವೆಲ್ಲೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಪಕ್ಕದ ರಾಜ್ಯಕ್ಕೆ ಹೋಗೋದು, ಈ ರಾಜ್ಯಕ್ಕೆ ಹೋಗೋದು, ಆ ರಾಜ್ಯಕ್ಕೆ ಹೋಗೋದು, ದರ್ಶನ ಮಾಡೋದು, ದೇವ್ರ ಪೂಜೆ ಮಾಡೋದು, ಹೋಮ ಹವನ ಮಾಡೋದು, ಇದೆಲ್ಲ ಶರಣ ಧರ್ಮಕ್ಕೆ ವಿರುದ್ಧ ಇದು ಅಲ್ವೇ? ಹಾಗಾಗಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ರಾಷ್ಟ್ರಕವಿ ಶಿರುದತ್ನವರು ಹೇಳ್ತಾರೆ. ಅದಕ್ಕೆ ನೋಡಿ ನೀಲಾಂಬಿಕಾ ತಾಯಿ ಹೆಂಗೆ ಹೇಳಿದ್ದಾರೆ, ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ, ಎಷ್ಟು ಸೊಗಸಾಗಿ ಎನ್ನುವ ಉಭಯ ಸಂದೇಹವಿದು ಬಲ್ಲ ಮಹಾತ್ಮರಿಗೆ ಇದು ತರವೇ ಅನ್ನೋ ಮಾತನ್ನು ಕೂಡ ತಾಯಿ ಹೇಳಿದ್ದಾರೆ. ಇಂತಹ ಒಂದು ಅತ್ಯಂತ ಆದರ್ಶಪ್ರಾಯವಾಗಿರ್ತಕ್ಕಂಥ ನಮ್ಮ ಜನಕ್ಕೆ ಹೌದು ಲಿಂಗ ಅಂದ್ರೆ ಏನು ಅಂತಲೇ ಗೊತ್ತಾಗಿಲ್ಲ. ಇನ್ನ ಶಿವ ಅನ್ನೋ ಪದನ ತುಂಬಾ ಕಡೆ ಬಳಕೆನೇ ಇಲ್ಲ. ಈಗ ನಮಗೆ ಶರಣರು ಹುಟ್ಟಿ ಬಂದಿದ್ದು ಆ ನಿರಾಕಾರ ಪರಮಾತ್ಮ ಶಿವನನ್ನು ತೋರಿಸೋದಕ್ಕೆ. ಅದಕ್ ಮುಂಚೆ ನಾವು ಸಿಕ್ಕಿದ್ದನ್ನೆಲ್ಲ ದೇವ್ರು ಅಂತ ನಂಬ್ತಾ ಇದ್ವಿ, ಸಿಕ್ಕಿದ್ದನ್ನೆಲ್ಲ ದೇವ್ರು ಅಂತ ತಿಳ್ಕೊಂಡು ಅದಕ್ಕೆ ನಡ್ಕೋತಾ ಇದ್ವಿ, ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ವಿ. ಹೀಗಾಗಿ ನಮಗೆ ಮುಕ್ತಿ ಸಿಕ್ತಿರ್ಲಿಲ್ಲ. ಯಾಕೆಂತಂದ್ರೆ ಮುಕ್ತಿ ಸಿಕ್ಬೇಕು ಅಂತಂದ್ರೆ ಯಾರು ಮುಕ್ತಿದಾತ ಇದ್ದಾನೆ, ಆ ಮುಕ್ತಿದಾತನ ಹಿಡ್ಕೊಂಡ್ರೆ ನಮ್ಗೆ ಮುಕ್ತಿ ಸಿಗುತ್ತೆ. ಈಗ ನಾವು ಕಲ್ಪಿಸಿಕೊಂಡಂತಹ ದೇವರುಗಳಿಗೆ ದಿನನಿತ್ಯ ಪೂಜೆ ಮಾಡ್ಕೊಂಡಿದ್ರೆ ನಾವೊಬ್ಬ ಕಾಲ್ಪನಿಕನೇ ಆಗ್ಬಿಡ್ತೀವಿ. ಕಾಲ್ಪನಿಕ ಮತ್ತೆ ನಾವು ಕಲ್ಪಿಸಿಕೊಂಡ ದೇವರುಗಳಿಗೆ ನಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ರೆ ಯಾರಿಗೆ ಮುಟ್ಟುತ್ತೆ? ಅದಕ್ಕೆ ನಮ್ಮನ್ನ ಯಾರು, ಯಾವ ದೇವರು ಈ ಜಗತ್ತಿಗೆ ಕಳಿಸಿದ್ದಾನೆ, ನಮ್ಮ ಪ್ರಾಣ ಯಾರ ಕೈನಲ್ಲಿದೆ, ಅಥವಾ ನಮಗೆ ಯಾರು ಪುನರ್ಜನ್ಮ ಕೊಡದಂತೆ ಅವನು ನಮ್ಮನ್ನ ರಕ್ಷಣೆ ಮಾಡಬಹುದು ಅಂತವನ್ನ ತಿಳಿಸ್ಕೋಬೇಕು. ತಿಳಿಸೋದಕ್ಕೋಸ್ಕರ ಶರಣರು ನಮ್ಮ ಜಗತ್ತಿಗೆ ಬಂದಿದ್ದು. ಆ ನಿರಾಕಾರ ಪರಮಾತ್ಮ ಶಿವನನ್ನ ಅವರು ಪರಿಚಯ ಮಾಡಿಸ್ಬಿಟ್ಟು ಹೋದ್ರು. ಆದ್ರೆ ಇವತ್ತಿಗೂ ಕೂಡ ನಾವು ಆ ಶಿವನ ಬಗ್ಗೆ ಗೊಂದಲವಾಗೇ ಇದ್ದೀವಿ. ಶಿವ ಅಂತಂತಂದ್ರೆ ನಿರಾಕಾರ ಶಿವನ, ಶಿವ ಅಂತಂತಂದ್ರೆ ವ್ಯಕ್ತಿಗತ ಶಿವನ, ಇವತ್ತೂ ಕೂಡ ಗೊಂದಲವಾಗೇ ಇದ್ದೀವಿ ಶರಣರು ಹುಟ್ಟಿರ್ತಕ್ಕಂತ ಈ ರಾಜ್ಯದಲ್ಲಿ ಅಂತಂತಂದ್ರೆ. ಇನ್ನು ಈ ಗೊಂದಲಗಳನ್ನ ನಿವಾರಣೆ ಮಾಡಿ ನಾವು ನಿಜವಾದಂತ ಧರ್ಮೀಯರಾಗೋದು ಯಾವಾಗ? ಇನ್ನು ಎಷ್ಟು ಶತಮಾನ ಬೇಕು? ಇದು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ. ಸರಿಗ ಶರಣರು ಹೇಳಿದ್ದಾರೆ, ತನ್ನ ತಾನರಿದವಂಗೆ ತಾನೇ ಗುರು. ಎಂತ ಅದ್ಭುತವಾಗಿರ್ತಕ್ಕಂತೇ. ಹೌದು, ಅದಕ್ಕೆ ಸರ್ ವಚನ ಸಾಹಿತ್ಯವನ್ನ ವಿಶ್ವ ಸಾಹಿತ್ಯ ಅಂತ. ಅದು ಎಷ್ಟು ಸಿಂಪಲ್ ಇದೆ ಅಂತಂದ್ರೆ, ಈಗ ತನ್ನನ್ನು ತಾನು ಅರಿತಾರೆ ತಾನೇ ದೇವ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ದೇವ್ರು ಹೇಗಿದ್ದಾನಪ್ಪ, ದೇವರು ಬೆಳಕಿನ ರೂಪದಲ್ಲಿ ಇದ್ದಾನೆ, ನೀನ್ ಯಾರಪ್ಪ, ನಾನು ಆತ್ಮ, ನೀನ್ ಹೆಂಗಿದೀಯಪ್ಪ, ನಾನು ಬೆಳಕಿನ ರೂಪದಲ್ಲಿ. ಮುಗ್ದೋಯ್ತು. ಬೆಳಕು ಬೆಳಕು ಅದು ಒಂದು ದೊಡ್ಡ ಬೆಳಕು, ಆ ದೊಡ್ಡ ಬೆಳಕಿನ ಬಿಂದು ನಾನು. ಅದಕ್ಕೆ ಸರ್ ತಾವು ನೋಡಿ ತುಂಬಾ ಆಲೋಚನೆ ಮಾಡಿ ಬಸವಣ್ಣವರು ನಿಮ್ಗೆ ಯಾವ ಸಂದರ್ಭದಲ್ಲಿ ಈ ಒಂದು ಸಂಕಲ್ಪ ಬಂತ ನಿಮ್ಮ ಮನಸ್ಸಲ್ಲಿ ಗೊತ್ತಿಲ್ಲ ಇಂಥ ಬುದ್ಧಿಯನ್ನು ಕೊಟ್ಟರು. ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ಬಸವ ಟಿ ವಿ ಅಂತಕ್ಕಂಥ ವಾಹಿನಿಯನ್ನು ಪ್ರಾರಂಭ ಮಾಡಿ ಇದರ ಮುಖಾಂತರ ಜಗತ್ತಿನ ಜನರಿಗೆ ಸಂಸ್ಕಾರದ ಬೆಳಕನ್ನು ಶ್ರೀ ಬಸವ ಟಿ ವಿ ಕೊಡ್ತಾ ಇದೆ. ಇದು ಬಹಳ ಸಂತೋಷ. 2 ವರ್ಷಗಳನ್ನು ನಮ್ಮ ಬಸವ ಟಿ ವಿ ಸಾರ್ಥಕವಾಗಿ ಒಂದು ದಾಟಿ 3ನೇ ವರ್ಷಕ್ಕೆ ಈಗ ಪಾದಾರ್ಪಣೆ ಮಾಡಿದೆ. ನಿಮ್ಮೆಲ್ಲರ ಒಂದು ಬೆಂಬಲ ಪ್ರೋತ್ಸಾಹದಿಂದ ಪ್ರೀತಿಯ ವೀಕ್ಷಕರೇ, ಬಸವ ಟಿ ವಿ ಶಾಶ್ವತವಾಗಿ
ನಿರಂತರವಾಗಿ ಒಂದು ಚೆನ್ನಾಗಿ ಬೆಳಕೊಂಡು ಹೋಗಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಅಂಥೇಳಿ ಈ ಒಂದು ಮಣಿಹದಲ್ಲಿ ತಮ್ಮ ತಲೆಯ ಮೇಲೆ ಈ ಬಸವ ಟಿ ವಿಯನ್ನು ಹೊತ್ತುಕೊಂಡು ನಡೆಸ್ತಿರ್ತಕ್ಕಂತಹ ನಮ್ಮ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ ಶರಣ ಇ ಕೃಷ್ಣಪ್ಪನವರು ಇಷ್ಟು ಹೊತ್ತಿನವರು ತಮ್ಮ ಜೊತೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಕೃಷ್ಣಪ್ಪನವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಬಸವ ಟಿ ವಿ ಎರಡನೇ ಸಂಭ್ರಮದಲ್ಲಿ ನಾವೆಲ್ಲ ಸಂಭ್ರಮಿಸೋಣ ಅನ್ನೋ ಮಾತನ್ನು ಹೇಳಿ ನಮ್ಮ ಈ ಒಂದು ಚರ್ಚೆಯನ್ನು ಮುಗಿಸ್ತೇವೆ. ನಮಸ್ಕಾರ. ಶರಣ ಶರಣಾರ್ಥಿ. ಶರಣ ಶರಣಾರ್ಥಿ. ಬಸವಲಿಂಗಾಯ ನಮಃ.